ಎಲ್ಲರಿಗೂ ಶುಭ ಸಂಜೆ. ವೀಕ್ಷಕರೇ, ತಮಗೆಲ್ಲರಿಗೂ ತಿಳಿದಂತೆ ಉನ್ನತಿ ಹೀಲಿಂಗ್ ಫೌಂಡೇಶನ್ ಎಂಬ ಸಂಸ್ಥೆಯು ಒಂದು NGO ಆಗಿದ್ದು, ಸಮಾಜ ಪರವಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು 15 ವರ್ಷಗಳಿಂದ ಅವಿರತವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಒದಗಿರುವಂತಹ ಕೋವಿಡ್ ಪರಿಸ್ಥಿತಿಯಲ್ಲಿ ಸಹ ಸುಮಾರು ಕಾರ್ಯಕ್ರಮಗಳನ್ನ ಹಾಕೊಂಡು ಸಮಾಜಕ್ಕೆ ಕೊಡುಗೆಯನ್ನ ಅಥವಾ ಸಮಾಜ ಪರವಾದಂತಹ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಂದು ನಾವೀಗ ಸಂದರ್ಶನವನ್ನ ಏರ್ಪಡಿಸಿದ್ದೀವಿ. ಈ ಸಂದರ್ಶನಕ್ಕೆ ಟೈಟಲ್ ಆಗಿದ್ದು ವೆಲ್ನೆಸ್ ಸೆಷನ್ ಫಾರ್ ಕೋವಿಡ್ ವಾರಿಯರ್ಸ್, ಅಂತಂದ್ರೆ ಕೋವಿಡ್ ಯೋಧರ ಆರೋಗ್ಯ ಚಿಂತನ ಎಂಬ ಶೀರ್ಷಿಕೆಯಲ್ಲಿ, ಎಂಬ ಮಾಲಿಕೆಯಲ್ಲಿ ಈ ಸಂದರ್ಶನವನ್ನ ಏರ್ಪಡಿಸಲಾಗಿದೆ. ಈ ಸಂದರ್ಶನದಲ್ಲಿ ಇವತ್ತಿನ ವಿಷಯ ಏನು ಅಂತಂದ್ರೆ, ಲೈಫ್ ಆಫ್ ಅ ಕೋವಿಡ್ ವಾರಿಯರ್, ಅಂದ್ರೆ ಕೋವಿಡ್ ಯೋಧನ ಜೀವನ, ಕೋವಿಡ್ ಸೈನಿಕನ ಜೀವನ ಹೇಗಿತ್ತು, ಯಾವ ಒಂದು ಪರಿಸ್ಥಿತಿಯಲ್ಲಿ ಈ ಎಲ್ಲರೂ ತಮ್ಮ ಯುದ್ಧವನ್ನ ಕೈಗೊಂಡ್ರು ಅನ್ನೋ ವಿಷಯಗಳನ್ನ ತಿಳ್ಕೊಳ್ಳುವಂತಹ ಈ ಸಂದರ್ಶನವನ್ನ ಏರ್ಪಡಿಸಲಾಗಿದೆ. ಈ ಸಂದರ್ಶನದಲ್ಲಿ ನಮ್ಮೊಂದಿಗೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಬೆಂಗಳೂರು ಇಲ್ಲಿಯ ಸಹ ಪ್ರಾಧ್ಯಾಪಕರಾಗಿ ಸ್ವಸ್ಥ ವೃತ್ತ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ GH ಅವರಿದ್ದಾರೆ. ಎಲ್ಲರ ಪರವಾಗಿ ಇಲ್ಲಿ ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ಸ್ವಾಗತ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಅದೇ ತರ ನಮ್ಮ ಒಟ್ಟಿಗೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಬೆಂಗಳೂರಿನಲ್ಲೇ ಇನ್ ಸರ್ವಿಸ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಆಗಿ ದಾವಣಗೆರೆಯಲ್ಲಿ ಸರ್ಕಾರಿ ಆಯುರ್ವೇದ ಡಿಸ್ಪೆನ್ಸರಿಯಲ್ಲಿ ವೈದ್ಯಾಧಿಕಾರಿಯಾಗಿರುವಂತಹ ಶ್ರೀ ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ. ಅವರನ್ನ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ತರ ನಮ್ಮೊಂದಿಗೆ ನಮ್ಮ ಕಚೇರಿಯ ಪ್ರಥಮ ದರ್ಜೆ ಸಹಾಯಕರಾಗಿರುವಂತಹ ಸರ್ಫರಾಜ್ ಮನ್ನಾ ಅವರಿದ್ದಾರೆ. ಅವರನ್ನ ಸಹ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಮುಂದೆ ಪ್ರಥಮವಾಗಿ ಪ್ರಶ್ನೆಯನ್ನ ನಾನು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ವಿಜಯಲಕ್ಷ್ಮಿ ಮೇಡಮ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಸ್ವಸ್ಥ ವೃತ್ತ ವಿಭಾಗದ ಅಧ್ಯಾಪಕರು. ಸ್ವಸ್ಥ ವೃತ್ತ ಅಂದ್ರೆ ಪ್ರಿವೆಂಟಿವ್ ಅಂಡ್ ಸೋಷಿಯಲ್ ಮೆಡಿಸಿನ್ ಅಂತ. ಹಾಗಾಗಿ ಪ್ರಥಮ ಆದ್ಯತೆ ಯಾವಾಗ್ಲೂ ನಮ್ಗೆ ಗೊತ್ತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಮೇಡಮ್, ನಿಮ್ಮ ಅನಿಸಿಕೆ ಪ್ರಕಾರ ಏನೆಲ್ಲ ಪ್ರಿಕಾಷನ್ಸ್ ನಾವು ತಗೋಬಹುದು, ತಗೊಳ್ತಾ ಇದೀವಿ, ಅಥವಾ ನೀವು ಪ್ರಿಕಾಷನಲ್ ಮೆಷರ್ಸ್ ಮೇಲೆ ಒಂದೆರಡು ಮಾತುಗಳನ್ನ ಹೇಳಿದ್ರೆ ನಾವು ಮುಂದೆ ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆಗಳನ್ನ ಕೇಳಕ್ಕೂ ಮುಂಚೆನೆ ಹೇಳ್ಬೇಕು ಅಂತಂದ್ರೆ, ಶಿವಕುಮಾರ್ ಸರ್ ಅವರು ತಮ್ಮ ಈ ಕರ್ತವ್ಯವನ್ನ ನಿರ್ವಹಿಸುವ ವೇಳೆಯಲ್ಲೇ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ಯಾವ ಲಕ್ಷಣಗಳೇನಿರ್ಲಿಲ್ಲ, ಆದ್ರೂ ಅವರು ನಮ್ಮ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಕೋವಿಡ್ ಕೇರ್ ಸೆಂಟರ್ನಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಬಹುಶಃ ಅಲ್ಲೇ ಅವರಿಗೆ ಕಾಂಟ್ಯಾಕ್ಟ್ ಆಗಿ ಅವರು ಕೋವಿಡ್ ಪಾಸಿಟಿವ್ ಆಗಿದ್ರು. ಅದೇ ತರಹ ಇನ್ನೊಬ್ಬರು ನಮ್ಮ ಕಚೇರಿ ಅಧಿಕಾರಿಯಾದಂತಹ ಸರ್ಫರಾಜ್ ಮನ್ನಾ ಅವರು ಸಹ ಅವರು ಪಾಸಿಟಿವ್ ಆಗಿದ್ರು. ಪಾಸಿಟಿವ್ ಆಗಿ ನಮ್ಮ ಆಸ್ಪತ್ರೆಯಲ್ಲೇ ಅವ್ರು ಅಡ್ಮಿಟ್ ಆಗಿದ್ರು. ಹಾಗಾಗಿ ಅವರಿಬ್ರು ಕೋವಿಡ್ ಪಾಸಿಟಿವ್ ಆಗಿ ಆ ಕೋವಿಡ್ ಅನ್ನ ಅನುಭವಿಸಿ ಆಚೆ ಬಂದವರು. ಅವರ ಮನದಾಳದ ಮಾತುಗಳನ್ನ ನಾವು ಕೇಳೋಣ. ಪ್ರಪ್ರಥಮವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರೇ, ನಿಮ್ಮ ಕೋವಿಡ್ ಪ್ರಿವೆಂಟಿವ್ ಮೆಜರ್ಸ್ ಬಗ್ಗೆ ಒಂದೆರಡು ಮಾತುಗಳನ್ನ ತಾವು ಹೇಳಬೇಕು. ಸರ್, ನಾವು ಅಲ್ಲಿ ಪ್ರಪ್ರಥಮವಾಗಿ ನಾವು ಅಲ್ಲಿ ಹೋದಾಗ ನಮ್ಗೆಲ್ಲ ಟ್ರೈನಿಂಗ್ ಕೊಟ್ರು, ಯಾವ ರೀತಿಯಾಗಿ ಆ PPE ಕಿಟ್ ಅನ್ನ ಹಾಕೊಳ್ಬೇಕು. ಅದ್ ಹಾಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತಂತಂದ್ರೆ PPE ಕಿಟ್ ಅನ್ನ ಹಂತ ಹಂತವಾಗಿ ನಾವು ಯಾವ ರೀತಿಯಾಗಿ ತೆಗಿಬೇಕು ಅನ್ನುವಂಥದ್ದಿದೆಯಲ್ವಾ, ಅದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಆ ಸ್ಟೆಪ್ ಅಲ್ಲಿ ನಾವು ಯಾವ್ದಾದ್ರೂ ಒಂದು ತಪ್ಪನ್ನ ಮಾಡಿದ್ರು ಸಹಿತ ವಿಲ್ ಬಿ ಪ್ರೋನ್ ಟು ಎಕ್ಸ್ಪೋಸ್ ಅಲ್ವಾ, ನಮ್ಗೆ ಅಟ್ಯಾಕ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಯಾಕಂತಂದ್ರೆ ನಾವಲ್ಲಿ ವರ್ಕ್ ಮಾಡ್ಬೇಕಾದ್ರೆ 200 ಜನ ಪೇಷಂಟ್ಸ್, ಅಸಿಂಪ್ಟಮೆಟಿಕ್ ಕ್ಯಾರಿಯರ್ ಪಾಸಿಟಿವ್ ಇರುವಂತಹ 200 ವ್ಯಕ್ತಿಗಳ ಸಂಪರ್ಕದ ಜೊತೆಗೆ ನಾವು ಓಡಾಡ್ತಾ ಇರ್ತೀವಿ, PPE ಕಿಟ್ ಹಾಕೊಂಡು ಓಡಾಡ್ತಾ ಇರ್ತೀವಿ. ಸೊ ನಾವು ಪ್ರತಿಯೊಂದು ಹಂತದಲ್ಲಿ ನಾವು PPE ಕಿಟ್ ಹಾಕೊಂಡ್ರು ಕೂಡ ನಾವು ಪದೇ ಪದೇ ನಮ್ಮ ಮುಖವನ್ನ ಮಾಸ್ಕ್ ಅನ್ನ ಸರಿಸ್ಕೊಳ್ಳುವಂತದ್ದಾಗ್ಬೋದು, ವುಡ್ ಕವರ್ ಅನ್ನ ಮುಟ್ಕೊಳ್ಳೋದಾಗುವಂತದ್ದು ಇರ್ಬೋದು, ಈ ಎಕ್ಸ್ಟರ್ನಲ್ ಸರ್ಫೇಸ್ ಅಂತ ಹೇಳ್ತೀವಲ್ವಾ ಅದನ್ನ ಮುಟ್ಟದೇ ಇರುವಂತದ್ದು. ನಾವು ಬೇರೆ ಪೇಷಂಟ್ಸ್ಗೆಲ್ಲ ಹೇಳ್ತೀವಿ ಅವಾಯ್ಡ್ ಮೆನ್ ಅಂತ ಹೇಳ್ತೀವಿ. ಅವಾಯ್ಡ್ ಮೆನ್ ಯಾವ ಅರ್ಥದಲ್ಲಿ ಹೇಳ್ತೀವಿ, ಮೌತ್, MEN, ಮೌತ್ ಮುಟ್ಕೊಳ್ಬೇಡಿ,
ಐ ಫಾರ್ ಐಸ್, ಐಸ್ ಮುಟ್ಕೊಳ್ಬೇಡಿ, ಎನ್ ಫಾರ್ ನೋಸ್, ಓಕೆ, ಅವಾಯ್ಡ್ ಮೆನ್ ಅಂತ ಹೇಳ್ತೀವಲ್ವಾ, ಅದೇ ರೀತಿಯಾಗಿ ನಾವು ಕೂಡ ಮಾಸ್ಕ್ ಎಲ್ಲ ಪಿಪಿ ಕಿಟ್ ಎಲ್ಲ ಇದ್ರೂ ಕೂಡ ನಾವು ಅನ್ನೆಸೆಸರಿ ಆಗಿ ಯಾವುದೇ ವಸ್ತುಗಳನ್ನ ಮುಟ್ತಾ ಇರ್ಲಿಲ್ಲ, ಯಾವ್ದನ್ನು ಮುಟ್ತಾ ಇರ್ಲಿಲ್ಲ. ಆಮೇಲೆ ನಾವು ಪ್ರತಿ ಒಂದು 15 ನಿಮಿಷದ ನಂತರದಲ್ಲಿ ಅಲ್ಲಿ ಏನ್ ಸ್ಯಾನಿಟೈಸರ್ ಇಟ್ಟಿರ್ತಿದ್ರೋ ಅದರಿಂದ ನಾವು ಕೈಯನ್ನ ಮತ್ತೆ ಪುನಃ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ವಿ. ಆ ರೀತಿಯಾಗಿ ನಾವು ಅಲ್ಲಿ ಒಳಗಡೆ ಕರ್ತವ್ಯ ನಿರ್ವಹಿಸಬೇಕಾದ್ರೂ ಕೂಡ ನಾವು ಕೇರ್ ತಗೊಳ್ಬೇಕಾಗ್ತಿತ್ತು. ಕೆಲವೊಂದ್ಸರಿ ಪೇಷಂಟ್ಸ್ ಗಳು ದುಃಖದಿಂದ ಅಳ್ತಾ ಇದ್ರು, ಆ ಅಳುವಂತದ್ದು ಆ ಸೆಕ್ರೀಷನ್ಸ್ ಕೂಡ ನಾವು ಅವ್ರನ್ನ ಸಮಾಧಾನ ಮಾಡ್ಬೇಕಾದ್ರೆ ಅವ್ರನ್ನ ತಬ್ಕೊಂಡ್ಬಿಟ್ಟು ಸಮಾಧಾನ ಮಾಡ್ಬೇಕಾಗತ್ತೆ. ನಾವು ನಾವು ದೂರ ತಳ್ಳಕ್ ಆಗಲ್ಲ, ಅವ್ರ ಎಮೋಷನ್ಸ್ ಗು ಟಚ್ ಕೊಡ್ಬೇಕಾಗತ್ತೆ, ಅವ್ರಿಗೆ ಅವ್ರಿಗೂ ಸಮಾಧಾನ ಹೇಳ್ಬೇಕಾಗತ್ತೆ. ಸೊ ಪಿಪಿ ಕಿಟ್ ಹಾಕೊಂಡಿದ್ರು ಕೂಡ ಮತ್ತೆ ನಾವು ಆ ಹಸ್ತವನ್ನ ನಾವು ಸ್ಯಾನಿಟೈಸ್ ಮಾಡ್ಕೊಂಡು ನಂತರದಲ್ಲಿ ನಾವು ಕರ್ತವ್ಯನ ನಿರ್ವಹಿಸ್ತಾ ಇದ್ವಿ. ವೆರಿ ನೈಸ್, ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಮೇಡಮ್. ಖಂಡಿತವಾಗಿಯೂ ಇದರದ್ದು ಬೆನಿಫಿಟ್ ನಿಮಗೆ ಬೇರೆ ಬೇರೆ ತರ ಆ ರೋಗಿಗಳ ಆರೈಕೆ ಮೂಲಕ ಅದೆಲ್ಲ ಆಗತ್ತೆ ಅಂತ ಅನ್ಕೊಳ್ತೀನಿ. ಸರ್ಫರಾಜ್ ಸರ್, ನಿಮ್ಗೆ ನೀವು ಯಾವ ತರ ಏನಾದ್ರೂ ಚವನಪ್ರಾಶ ಅಥವಾ ಏನಾದ್ರೂ ನಮ್ಮ ಆಯುಷ್ ಚೂರ್ಣ ಇಂಥದ್ದೇನಾದ್ರೂ ತಗೊಳ್ತಾ ಇದ್ರ ಸರ್ ಮುಂಚೆ, ಅಂದ್ರೆ ಈ ಕೋವಿಡ್ ಬರಕ್ಕೂ ಮುಂಚೆ ಏನಾದ್ರೂ ತಗೊಳ್ತಾ ಇದ್ರ? ಎಲ್ರಿಗೂ ನಮಸ್ಕಾರ. ನಮ್ಮ ಕಚೇರಿಯಲ್ಲೇ ನಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲರಿಗೂ ಸಂಶಮನ ಒಟ್ಟಿ ಮತ್ತೆ ಚಮನ್ ಪ್ರಾಶು ಮತ್ತೆ ಅರ್ಕೆ ಜೀಬು ಎಲ್ಲರಿಗೂ ವಿತರಿಸಿದ್ರು. ಆ ವಿತರಿಸಿದಂತ ಔಷಧಿಯನ್ನು ನಾನು ರೆಗ್ಯುಲರ್ ಆಗಿ ತಗೋತಾ ಇದ್ದೆ. ಆಮೇಲೆ ಆಯುಷ್ ಪಾತ ವೆರಿ ಇಂಪಾರ್ಟೆಂಟ್, ಅದರದ್ದು ಕಷಾಯ ಮಾಡಿ ರೆಗ್ಯುಲರ್ ಕುಡಿತಾ ಇದ್ದೆ. ಆಮೇಲೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ಏನಿತ್ತು ಎಲ್ಲ ತಗೋತಾ ಇದ್ದೆ. ಆದ್ರೂ ಹೇಳಿದ್ರೆ ನಮ್ಮ ಇಚ್ಛೆ ನಮ್ಮ ಇಚ್ಛೆ ಒಂದಾದ್ರೆ ದೇವನ ಇಚ್ಛೆ ಏನೊಂದು ಇರ್ತದೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅಟ್ಯಾಕ್ ಮಾಡಿದ್ದೆ. ಸರ್ ಈಗ ಸರ್ಫರಾಜ್ ಅವರೇ, ನೀವು ಯಾವಾಗ ನಿಮ್ಗೆ ಸ್ವಾಬ್ ಗೆ ಸ್ವಾಬ್ ಕೊಟ್ರಲ್ಲ ಟೆಸ್ಟ್, ಅವಾಗ ನಿಮ್ಗೆ ಟೆಸ್ಟ್ ಕೊಡಕ್ ಹೋಗುವಾಗ ಏನ್ ಅನ್ನಿಸ್ತಾ ಇತ್ತು ನಿಮ್ಗೆ, ನಿಮ್ ಮನಸ್ಸಲ್ಲಿ ಏನ್ ಯೋಚನೆ ಬರ್ತಾ ಇತ್ತು ಸ್ವಾಬ್ ಕೊಡಕ್ ಹೋಗ್ಬೇಕು, ನಿಮ್ಮೇನಾದ್ರೂ ಒಂದಷ್ಟು ಸಿಂಪ್ಟಮ್ಸ್ ಬಂದಿದೆ ಆ ಟೈಮಲ್ಲಿ ನಿಮ್ ಮನಸ್ಸಲ್ಲಿ ನಿಮ್ ಯೋಚನೆ ಏನಿತ್ತು ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಸ್ವಾಬ್ ಟೆಸ್ಟ್ ಕೊಡ್ಲಿಕ್ಕೆ ಹೋದಾಗ ನಾನು ನನ್ನ ರೂಮ್ಮೇಟ್ ನನ್ನ ಸ್ನೇಹಿತ ಇದ್ರು ಅವ್ರ ಜೊತೆಗೆ ಹೋಗಿದ್ದೆ. ಅವರ ಜೊತೆಗೆ ಹೋದಾಗ ಹೋಗ್ತಾ ಇರುವಾಗ ಒಂದು ರೀತಿಯ ಮನಸ್ಸಿನಲ್ಲಿ ಕಳವಳ, ನಾವು ಇಷ್ಟು ಪ್ರಿಕಾಷನ್ ಮಾಡಿದೀವಿ ನಮ್ಗೆ ಬರ್ಲಿಕ್ಕಿಲ್ಲ ಅಂತೇಳಿ ಒಂದು ಪಾಸಿಟಿವ್ ಥಿಂಕಿಂಗ್ ಇನ್ನೊಂದ್ ಕಡೆ ಇದ್ರೆ, ಪಾಸಿಟಿವ್ ಥಿಂಕಿಂಗ್ ಒಂದ್ ಕಡೆ ಇದ್ರೆ ರಿಪೋರ್ಟ್ ಬರ್ಬಾರ್ದು ಇನ್ನೊಂದ್ ಕಡೆ. ಆ ರೀತಿಯಾಗಿ ಒಂದು ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ನಾವು ಎಷ್ಟು ಪಾಸಿಟಿವ್ ಆಗಿದ್ರೆ ಮನೆ ಮನಸ್ಸಿನ ಒಂದು ಮೂಲೆಯಲ್ಲಿ ಒಂದು ಕಳವಳ ಇದ್ದೇ ಇತ್ತು. ಆ ರೀತಿ ಆಗ್ತದೆ ಸರ್. ಶಿವಕುಮಾರ್ ಸರ್, ನೀವು ಈ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿದ್ರಿ, 10 ದಿವಸ ಕರ್ತವ್ಯ ಮಾಡ್ತಿದ್ರಿ, ಆಮೇಲೆ 11ನೇ ದಿವಸ ಯಥಾ ಪ್ರಕಾರ ರುಟೀನ್ ಆಗಿ ಟೆಸ್ಟಿಗೆ ಹೋಗ್ಬೇಕಾಗ ಪರಿಸ್ಥಿತಿ ಬಂತು, ಹೋದಾಗ ಟೆಸ್ಟ್ ಕೊಟ್ರಿ. ನಾನ್ ತಿಳ್ಕೊಂಡಿರುವ ಹಂಗೆ ರಾಪಿಡ್ ಆಂಟಿಜೆನ್ ಅಲ್ಲಿ ನಿಮ್ಗೆ ನೆಗೆಟಿವ್ ಇತ್ತು, ಆದ್ರೆ ಮುಂದೆ ಸಡನ್ಲಿ ನಿಮ್ಗೆ RT-PCR ಪಾಸಿಟಿವ್ ಅಂತ ಬಂತು. ಅವಾಗ ನಿಮ್ಗೆ ತುಂಬಾ ನಿಮ್ ಮನಸ್ಸಿನಲ್ಲಿ ಬಂದಿರುವಂತಹ ಭಾವನೆಗಳು, ಯಾಕಂದ್ರೆ ನೀವು ಆ ಟೈಮಲ್ಲಂತೂ ತಾವು ಮನೆಗೆ ಹೋಗ್ಬಿಟ್ಟಿದ್ರಿ ಆಗ್ಲೆ, ಸೊ ಅವಾಗ ನಿಮ್ಗೆ ಏನ್ ಅನ್ನಿಸ್ತು, ಹಾಗಾಗಿ ನೀವು ಏನ್ ಪ್ರಿಕಾಷನ್ಸ್ ತಗೊಂಡ್ರಿ, ಯಾವ ಸ್ಥಿತಿ ಮನೋಸ್ಥಿತಿಲಿ ತಾವಿದ್ರಿ ಅನ್ನೋದ್ರ ಬಗ್ಗೆ ಒಂಚೂರು ಬೆಳೆ ಚಲಿಸಿದ ಸರ್? ಶ್ರೀ ಧನ್ವಂತರಿ ನಮಃ. ನಾನು ದಿನಾಂಕ 12/7/2020 21/7/2020 ಕೋವಿಡ್ ಕೇರ್ ಸೆಂಟರ್ ಬೆಂಗಳೂರು ಸರ್ಕಾರ ಆಸ್ಪತ್ರೆ ಬೆಂಗಳೂರು ಇಲ್ಲಿ ನನ್ನ ಕರ್ತವ್ಯ ನಿರ್ವಹಿಸ್ಬಿಟ್ಟು 22ನೇ ತಾರೀಕು ಅಲ್ಲಿಂದ ರಿಲೀವ್ ಆಗ್ಬಿಟ್ಟು ನಮಗೆ 4 ದಿವಸ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಅಂತ ಹೇಳಿ ನಮಗೆ ನಿಯೋಜಿಸಿದ್ರು, ನಾವು ಲಾಡ್ಜ್ ಕೊಟ್ರು. ಸೊ ನಾನು ಅವತ್ತು 22ನೇ ತಾರೀಕು ಹೋಗ್ಬಿಟ್ಟು ನಾನು ನನಗೆ ಯಾವುದೇ ರೀತಿ ನನಗೆ ಲಕ್ಷಣಗಳು ಇರಲಿಲ್ಲ, ಆದರೂ ನಾನು ಊರಿಗೆ ಬರಬೇಕಿತ್ತು, ನಾನು 4 ದಿವಸ ಕ್ವಾರಂಟೈನ್ ಮುಗಿಸ್ಕೊಂಡ್ಬಿಟ್ಟು ನಾನು ಊರಿಗೆ ಬರಬೇಕಾಗಿತ್ತು. ಸೊ ಹಂಗೆ ನಾನು ಹಿಂದೆ ನಾನು ಸರ್ವೆಲೆನ್ಸ್ ಡ್ಯೂಟಿ ಮಾಡಿದ್ದೆ, ನಾನು ಇಲ್ಲಿ ನಾನು ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಪಂತರಪಾಳ್ಯ ಮೈಸೂರು ರೋಡ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಸೈದು ಜೊತೆಯವರಿಗೆ ಹೋಗ್ಬಿಟ್ಟು ನಾನು ಟೆಸ್ಟ್ ಬಂದೆ. ನಾನು ಕ್ಯೂರಿಯಾಸಿಟಿ ಅಷ್ಟು, ನನಗೆ ಯಾವುದೇ ರೀತಿ ಲಕ್ಷಣಗಳು ಇರಲಿಲ್ಲ. ಸೊ ಹಂಗಾಗಿ ಹೋಗಿ ಕೊಟ್ಬಿಟ್ಟು ನಾ ಬಂದೆ, ಅಲ್ಲಿ ರಾಪಿಡ್ ಟೆಸ್ಟ್ ಮಾಡಿಸ್ಕೊಂಡೆ, ನನಗೆ ನೆಗೆಟಿವ್ ಬಂತು. ಸೊ ಹೇಗಾರಾಯ್ತು, ನಾನು ಊರಿಗೆ ಹೋಗ್ತಿದ್ದೀನಿ, ನನಗೊಂದು ಇರಲಿ, ನಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ನಮ್ಮ ಶ್ರೀಮತಿಯವರು ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಟೆಸ್ಟ್ ಕೊಟ್ಬಿಟ್ಟು ನಾನು ಅಲ್ಲಿಂದ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮುಗಿಸ್ಕೊಂಡು ನಾನು ದಾವಣಗೆರೆ ಬಂದೆ. ಸೊ ಬಂದು ನನಗೆ 27ನೇ ತಾರೀಕು ನನಗೆ BBMP ಆಫೀಸ್ RR ನಗರದಿಂದ ನನಗೆ ಕಾಲ್ ಬಂತು, ಸರ್ ನಿಮ್ಗೆ ಈ ತರ ಪಾಸಿಟಿವ್ ಬಂದಿದೆ,
ಮುಂದೆ ನೀವು ಏನ್ ಮಾಡ್ತೀರಿ, ನಿಮ್ಗೆ ಏನಾದ್ರು ಲಕ್ಷಣಗಳಿದಾವ ಆ ತರ ಅಂತೆಲ್ಲ ಕೇಳಿದ್ರು. ನನಗೆ ಯಾವ ರೀತಿ ಲಕ್ಷಣಗಳಿಲ್ಲ ಅಂತ ಹೇಳ್ದೆ ನಾನು. ಸೊ ಅವರು ಏನ್ ಮಾಡಿದ್ರು, ಮತ್ತೆ ಏನ್ ಇನ್ಸ್ಟಿಟ್ಯೂಷನ್ ರಿಟರ್ನ್ ಆಗ್ತಿರೋ ಅದು ಯಾವ ತರ, ಇಲ್ಲ ನನಗೆ ನನ್ನ ಮನೇಲಿ ಎಲ್ಲಾ ವ್ಯವಸ್ಥೆ ಇದೆ, ನನಗೆ ಯಾವ್ದೇ ರೀತಿ ಕೊರತೆ ಇಲ್ಲ, ನಾನು ಇಂಡಿಪೆಂಡೆಂಟ್ ಐಸೋಲೇಷನ್ ಇರ್ತೀನಿ, ಹಂಗಾಗಿ ನಾನು ನಾನು ಇಲ್ಲೇ ಹೋಮ್ ಕ್ವಾರಂಟೈನ್ ಆಗಿರ್ತೀನಿ ಅಂತ ಹೇಳಿ ನಾನು 20 ನಂತರ ಬಂದಿದ್ದೆ. ನಾನು ಬೆಂಗಳೂರಿಂದ ಬಂದು ದಾವಣಗೆರೆ ಬಂದು ದಿವಸದಿಂದಲೇ ನಾನು ಸಪರೇಟ್ ರೂಮ್ ಅಲ್ಲಿ ಇದ್ದೆ. ರಿಸಲ್ಟ್ ಬರೋವರೆಗೆ ನನಗೆ ಯಾವ್ದೇ ರೀತಿ ನನಗೆ ಇದು ನಮ್ಮ ಮನೇಲಿ ಯಾರು ಆತಂಕ ಇನ್ನೊಂದು ಆಗ್ಬಾರ್ದು ಅಂತ ಹೇಳಿದ್ದೆ ನಾನು. ಸೊ ಸಪರೇಟ್ ರೂಮ್ ಅಲ್ಲೇ ಎಲ್ಲಾ ಅಟ್ಯಾಚ್ ರೂಮ್ ಇತ್ತು, ನನಗೆ ಯಾವ್ದೇ ರೀತಿ ಅನಾನುಕೂಲ ಇರ್ಲಿಲ್ಲ. ಹಂಗಾಗ್ಬಿಟ್ಟು ನಾನು ಅಲ್ಲೇ ಇದ್ದೆ. ಅವತ್ತು 27 ತಾರೀಕು ಬಂದಾಗ ನನಗೇನು ಭಯ ಅಥವಾ ಆತಂಕ ಏನು ಆಗಲಿಲ್ಲ, ಯಾಕಂದ್ರೆ ನಾನು ಅಲ್ಲಿ 10 ದಿವಸ ಎಸಿಂಪ್ಟಮ್ಯಾಟಿಕ್ ಕೊರೋನಾ ರೋಗಿಗಳ ಜೊತೆಗೆ ವರ್ಕ್ ಮಾಡಿ ಬಂದಿದ್ರೆ ನನ್ಗೆ ಯಾವ ರೀತಿ ಭಯ ಇರ್ಲಿಲ್ಲ. ಸೊ ನಾನು ಯಾವ್ದೇ ರೀತಿ ಇರ್ಲಿಲ್ಲ. ಹಂಗಾಗಿ ನಮ್ಮ ಮನೇಲೇನು ನಮ್ಮ ಮನೇಲಿ ವಿಷಯ ಹೇಳಿದೆ, ಅವರು ಸಹ ನನ್ನ ಧೈರ್ಯ ತುಂಬಿದ್ರು, ಯಾವ ರೀತಿ ಹೆದರು ಬೇಡಿ, ಯಾಕೆಂದ್ರೆ ದಿನನಿತ್ಯ ನೋಡ್ತಾ ಇದೀವಿ ಇವತ್ತು ಎಷ್ಟೋ ಜನ ಮನೇಲಿ ಇದ್ಕೊಂಡೆ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ವಾಸಿ ಆಗಿದೆ. ಸರಿ ಸರಿ ಸರ್ ಶಿವಕುಮಾರ್ ಸರ್, ವಿಜಯಲಕ್ಷ್ಮಿ ಮೇಡಮ್, ನೀವು ಸಹ ಸುಮಾರು 10 ದಿವಸ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಕೆಲಸ ಮಾಡಿದ್ರಿ. ದಿನಾಲು ಹತ್ತತ್ರ 250 230 ಆ ಲೆಕ್ಕದಲ್ಲಿ ಅಷ್ಟು ಜನ ಕೋವಿಡ್ ಪಾಸಿಟಿವ್ ರೋಗಿಗಳ ಸಂಪರ್ಕ ನಿಮಗ್ ಬರ್ತಾ ಇತ್ತು ಮೇಡಮ್. ಈಗ ನೀವು ಅವರು ಪರೀಕ್ಷೆ ಮಾಡುವಾಗ ಅಥವಾ ಒಂದು ಅವ್ರ ಜೊತೆ ಸಂದರ್ಶನ ಮಾಡುವಾಗ ಅಥವಾ ಸಂಪರ್ಕಕ್ಕೆ ಬಂದಾಗ ನೀವು ಅವರಲ್ಲಿ ಅವ್ರ ಮನಸ್ಸಿನಲ್ಲಿ ಏನಾದ್ರು ವ್ಯತ್ಯಾಸ, ಅವರ ಯೋಚನೆಗಳಲ್ಲಿ ಏನಾದ್ರು ವ್ಯತ್ಯಾಸ ನೀವು ಕಂಡ್ಕೊಂಡ್ರ, ನೀವು ಅದ್ರ ಬಗ್ಗೆ ಹೇಳ್ಬಹುದಾ ಮೇಡಮ್? ಸರ್, ಎಷ್ಟು ವಿವಿಧ ಬಗೆಯ ಮನಸ್ಥಿತಿ ಅವ್ರು ಇದ್ರು ಅಂತಂತಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಕೆಲವರು ಅಸಿಂಪ್ಟಮೆಟಿಕ್ ಇದ್ದವರೆಲ್ಲ ಇಷ್ಟೊಂದು ಭಯ ಬೀಳ್ತಾ ಇದ್ರು, ನಾನು ಸತ್ತೇ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಅವ್ರಿಗೆ ಆ ಮನಸ್ಸಿನಿಂದ ನೀವು ಸಾಯೋದಿಲ್ಲ ಅನ್ನುವಂಥದ್ದನ್ನ ಅಳಿಸಿ ಹಾಕುವಂತದ್ ಏನ್ ಕೆಲಸ ಇದೆಲ್ಲ ಅದು ರಿಯಲಿ ಚಾಲೆಂಜಿಂಗ್. ಅಳತಾ ಇದ್ರು ಅವರು, ಇಲ್ಲ ಮೇಡಮ್ ನಂಗೆ ಚಿಕ್ಕ ಮಗು ಇದೆ, ನಮ್ದು ಅಪ್ಪ ಅಮ್ಮ ಇದ್ದಾರೆ, ನನ್ ಮನೇಲಿ ನಾನೇ ಎಲ್ಲ ಜವಾಬ್ದಾರಿ ನಂದೇ ಇದು, ಆ ರೀತಿಯಾಗೆಲ್ಲ ಹೇಳುವರು ಅವರಿಗೆ. ಉದಾಹರಣೆ ಕೊಡ್ತಾ ಇದ್ವಿ, ನೋಡಿ ಚಿತ್ರದುರ್ಗದಲ್ಲಿರುವಂತ 100 ವಯಸ್ಸಿನ ಅಜ್ಜಿ 105 ವಯಸ್ಸಿನ ಅಜ್ಜಿ ಅದ್ ಯಾವ್ದು ಪೇಪರ್ ಅಲ್ಲೆಲ್ಲ ಬಂದಿರ್ತಿತ್ತಲ್ವಾ, ಅಂತದನ್ನ ನಾವು ಉದಾಹರಣೆ ಕೊಡ್ತಾ ಇದ್ವಿ. ನೋಡಿ ಅಂತಹ ಒಂದು 90 ರಿಂದ 100 ವಯಸ್ಸು 105 ವಯಸ್ಸಿನವರೆಗೆ ಇದ್ದಂತಹ ವ್ಯಕ್ತಿಗಳು ಕೂಡ ಗೆದ್ದು ಬಂದಿದ್ದಾರೆ. ನಿಮ್ಮ ವಯಸ್ಸು ನೋಡ್ಕೊಳ್ಳಿ, ನಿಮ್ದು ಮನಸ್ಥಿತಿ ಹೇಗಿದೆ ನೋಡಿ, ಆತದಲ್ಲಿ ಮನಸ್ಥಿತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡ್ರೆ ಸಾಕು, ಮನಸ್ಸು ಗೆದ್ರೆ ಮಹಾದೇವ ಇಡೀ ಜಗತ್ತನ್ನ ಗೆಲ್ಬಹುದು ಅನ್ನುವಂಥದ್ದನ್ನ ಅವ್ರಿಗೆ ಮನದಾನ ಮಾಡಿಕೊಟ್ವಿ. ಅವರು ಅದು ನಿರಾಳವಾದ್ರು. ಕೆಲವರೆಲ್ಲ ಇಷ್ಟು ಹೆಣ್ಮಕ್ಳುಗಳು ಇಷ್ಟು ಚೆನ್ನಾಗಿ ಫಿಮೇಲ್ ವಾರ್ಡ್ಸ್ಗಳಲ್ಲಿ ಫುಲ್ ಜಾಲಿ ಟ್ರಿಪ್ಪಿಗೆ ಬಂದಂಗೆ ಅವರು ಅನುಭೂತಿಯನ್ನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ 10 ದಿನ ಇಡೀ ನಮ್ ಜೀವಮಾನ ಪೂರ್ತಿ ಎಲ್ಲ ಮನೇಲಿ ಅಡ್ಗೆ ಮಾಡೋ ಕೆಲಸ ಮಾಡು ಅದನ್ನ ಮಾಡು, ಲಾಕ್ಡೌನ್ ಪೀರಿಯಡ್ ಅಲ್ಲೂ ಮೇಡಮ್ ಸಾಕಾಗೋಗಿತ್ತು. ನಾವು ಒಂದು ಜಾಲಿ ಟ್ರಿಪ್ ತರ ಆಗಿದೆ ಮೇಡಮ್ ಅಂತ ಅನ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಅಂತಂದ್ರೆ, ಕಂಪರೇಟಿವ್ ಆಗಿ ನಾವು ಮೇಲ್ ವಾರ್ಡಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಮೊಬೈಲು ಇರುವಂತಹ ಒಂದು 20 ಒಂದು ವಾರ್ಡ್ ಅಲ್ಲಿ ಒಂದು 15 ರಿಂದ 20 ಪೇಷಂಟ್ಸ್ 20 ಮೊಬೈಲ್ ಅಲ್ಲಿ ಬ್ಯುಸಿ ಇದ್ರು, ಒಬ್ರಿಗೊಬ್ರು ಮಾತಿಲ್ಲ ಕತೆ ಇಲ್ಲ ಮೊಬೈಲ್ ಅಲ್ಲೇ ಇದ್ರು. ಆದ್ರೆ ಫಿಮೇಲ್ ವಾರ್ಡ್ ಅಲ್ಲಿ ಹೋದಾಗ ಇಷ್ಟು ಚೆನ್ನಾಗಿ ಅವರು ಹಾಡಿನ ಬಂಡಿ ಅಂದ್ರೆ ಹಾಡಿನ ಸ್ಪರ್ಧೆ ಇರ್ಬೋದು, ಕೆಲವರೆಲ್ಲ ಡಾನ್ಸ್ ಮಾಡ್ತಾ ಇದ್ರು, ಆದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳಿದ್ವಿ. ಅಂದ್ರೆ ಸೊ ಆ ರೀತಿಯಾಗಿ ವಿವಿಧ ಹಂತದಲ್ಲಿರುವಂತಹ ಮನಸ್ಥಿತಿ ಅವ್ರನ್ನೆಲ್ಲ ಕಂಡ್ಕೊಂಡ್ವಿ. ಆದ್ರೆ ಇನ್ನು ಕೆಲವರು ನಮ್ಮಲ್ಲೇನೆ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾಗ್ಲೇನೆ ಅಂದ್ರೆ ಒಂದು ಸನ್ನಿವೇಶ ಹೇಳ್ತೀನಿ ಸರ್. ಅಪ್ಪ ಬೇರೆ ಹಾಸ್ಪಿಟಲ್ ಹೈಯರ್ ಸೆಂಟರ್ ಅಲ್ಲಿ ಅವ್ರದ್ದು ಡೆತ್ ಆಗಿದೆ, ತಾಯಿನ ಅವ್ರದ್ದು ಏಜ್ ಕೆಟಗರಿ ಮೇಲಿಂದ ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ನಮ್ಮ ಆಸ್ಪತ್ರೆಯಲ್ಲಿ ಮಗ ಮಾತ್ರ ಇದ್ರು. ಸೊ ಈ ಸನ್ನಿವೇಶನದಲ್ಲಿ ಏನಾಯ್ತು, ಅಪ್ಪ ತೀರ್ಕೊಂಡ್ಬಿಟ್ರು, ಅಪ್ಪ ತೀರ್ಕೊಂಡಿದ್ದಾರೆ, ಅಮ್ಮನಿಗೆ ವಿಷಯ ಗೊತ್ತಿಲ್ಲ. ಸೊ ಇವಾಗ ಅವ್ರನ್ನ ಅಂತಿಮ ದರ್ಶನ ತಗೊಳ್ಳೋದಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಬೇಕು, ಈ ಮಗ ಫುಲ್ ರಾತ್ರಿ ಎಲ್ಲ ಹತ್ಕೊಂಡಿರೋದು, ನಮ್ಮ ಡ್ಯೂಟಿಗೆ ಬಂದಾಗ ಅವ್ರಿಗೆ ನಾವು ಸಮಾಧಾನ ಮಾಡುವಂತದ್ದಾಯ್ತು. ಆ ನಂತರದಲ್ಲಿ ಅವ್ರಿಗೆ ಮತ್ತೆ ನಾವು ಅಂತಿಮ ದರ್ಶನಕ್ಕೆ ನಾವು ಯಾವ ರೀತಿಯಾಗಿ ಕಳ್ಸ್ಕೊಡ್ಬೋದು ಅಂತ ನಾವು ನಮ್ಮ ನೋಡಲ್ ಆಫೀಸರ್ಸ್ ರಶ್ಮಿ ಮೇಡಮ್ ಇರ್ಬೋದು, ನಮ್ಮ ಅಹಲ್ಯ ಮೇಡಮ್ ಇರ್ಬೋದು, ಅವ್ರಿಗೆ ನಾವು ಫೋನ್ ಕಾಲ್ ಮೇಲೆ ನಾವು ಕೇಳಿದಾಗ ಅವ್ರು ಹೇಳಿದ್ರು, ಇದು ಮಾನವೀಯ ದೃಷ್ಟಿಯಿಂದ ನಾವ್ ಇದನ್ನ ಮಾಡ್ಲೇಬೇಕಾದಂತಹ
ಪ್ರತಿಯೊಬ್ಬ ಒಂದು ಮನುಷ್ಯನ ಕರ್ತವ್ಯ ಇದು ಅಂತ ಹೇಳ್ಬಿಟ್ಟು, ಹಾ ತಾಯಿ ಬೇರೆ ಹಾಸ್ಪಿಟ್ಲು, ತಂದೆ ಬೇರೆ ಹಾಸ್ಪಿಟಲ್ ಅಲ್ಲಿ ಡೆತ್ ಆಗಿದೆ, ಮಗ ನಮ್ಮ ಹಾಸ್ಪಿಟಲ್, ಅವರು ಅಲ್ಲಿ ಆಫೀಸರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ, ಆ ಡೆಡ್ ಬಾಡಿ ಅಂದ್ರೆ ಅವರ ಅಂತಿಮ ದರ್ಶನವನ್ನ ನೋಡ್ಲಿಕ್ಕೆ ತಾಯಿಯನ್ನ ಅಲ್ಲಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿಸಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ತಗೊಂಡ್ರು. ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಬರೋವರೆಗೂ ಅವ್ರಿಗೆ ಏನಾಗಿದೆ ಎಂತಂತ ಏನು ಗೊತ್ತಿರ್ಲಿಲ್ಲ. ಬಂದ ತಕ್ಷಣ ಅವ್ರಿಗೆ ವಿಷಯವನ್ನ ಹೇಳ್ಬೇಕಾಯ್ತು, ಅವ್ರನ್ನ ಸಮಾಧಾನವಾಗಿ ಕೂಡಿಸಿ ನೀರ್ ಕುಡಿಸಿ ನಂತರದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿದಾಗ ಅವರು ಅರ್ಧ ಗಂಟೆ ಹತ್ರ ಸರ್ ಹೇಳ್ತೀನಿ, ಅರ್ಧ ಗಂಟೆ ಹತ್ರ ಅವ್ರಿಗೆ ಸಮಾಧಾನ ಮಾಡಿ ನಂತರ ನೀವು ಅಂತಿಮ ದರ್ಶನ ತಗೊಳ್ಬೇಕಾಗತ್ತೆ, ನಿಮ್ಗೆ ನಾವು ಕಳಿಸ್ಕೊಡ್ತೀವಿ, ಪಿಪಿ ಕಿಟ್ ಅನ್ನ ಹಾಕಿ ನಾವು ಕಳಿಸ್ಕೊಡ್ತೀವಿ, ಪಿಪಿ ಕಿಟ್ ಅಲ್ಲಿ ಸುಮಾರು ಹೊತ್ತು ಇರೋದ್ ಬೇಡ, ನಿಮ್ಗೆ ಸುಸ್ತಾಗುತ್ತೆ ಆಯಾಸ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟ ಮಾಡಕ್ ರೆಡಿ ಇರ್ಲಿಲ್ಲ, ತುಂಬಾ ಸುಸ್ತಾಗಿದ್ರು, ಶಕ್ತಿ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಫೋರ್ಸ್ಫುಲಿ ನಾವು ಅವ್ರಿಗೆ ಊಟ ಮಾಡಿಸಿ ಸಮಾಧಾನ ಹೇಳಿ ನೆಕ್ಸ್ಟ್ ಅವ್ರಿಗೆ ಪಿಪಿ ಕಿಟ್ ಅನ್ನ ಹಾಕ್ಸಿ ಕಳಿಸುವಂತಹ ವ್ಯವಸ್ಥೆಯನ್ನ ನಮ್ಮ ಡಾಕ್ಟರ್ ಅಹಲ್ಯ ಶರ್ಮಾ ಅವರು ಮತ್ತೆ ನಮ್ಮ ನೋಡಲ್ ಆಫೀಸರ್ ರಶ್ಮಿ ಮೇಡಮ್ ಅವ್ರು ಮಾಡಿದ್ರು ನೋಡಿ. ಎಲ್ಲ ಹೆಣಗಳನ್ನ ತಗೊಂಡ್ ಹೋಗಿ ಹೆಂಗೋ ಸುಡ್ತಾರೆ, ಹೆಂಗೋ ಬಿಸಾಕ್ ಬರ್ತಾರೆ ಅಂತ ಹೇಳ್ತಾರೆ. ನಾನು ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಒಂದು ಮಾನವೀಯತೆಯನ್ನ ಅದರ ಆಧಾರವಾಗಿ ಇಟ್ಕೊಂಡು ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಿದ್ರು ಸರ್. ಈ ರೀತಿಯಾದಂತದ್ದು ಯಾವ ಟಿವಿ ನ್ಯೂಸ್ ಚಾನೆಲ್ ದವರು ತೋರಿಸಲ್ಲ. ಇಂತ ಎಷ್ಟು ಆಕ್ಚುಲಿ ಟಿವಿ ಮಾಧ್ಯಮದಲ್ಲಿ ಬರ್ಬೇಕಾಗಿರುವಂತಹ ಇಂತಹ ಘಟನೆಗಳು ಜನರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ನಾವು ಪಾಸಿಟಿವ್ ಇಶ್ಯೂಸ್, ಪಾಸಿಟಿವ್ ವೈಬ್ರೇಷನ್ ನ ಸಮಾಜಕ್ಕೆ ಕಳಿಸಿದ್ರೆ ವಿ ಸೆಟ್ ಪಾಸಿಟಿವಿಟಿ ಇನ್ ಸೊಸೈಟಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಮೇಡಮ್. ಬಹುಶಃ ಇಂತಿಂತಹ ಕರ್ತವ್ಯದ ಮೂಲಕನೇ ನಮ್ಮ ಕೋವಿಡ್ ಕೇರ್ ಸೆಂಟರ್, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜ್ ಬೆಂಗಳೂರಿನ ಕೋವಿಡ್ ಕೇರ್ ಸೆಂಟರ್, ಅದು ತಾವಾಗ್ಲೇ ಹೇಳದಂತೆ ಡಾಕ್ಟರ್ ಅಹಲ್ಯ ಮೇಡಮ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸುಮಾರು ಕೋವಿಡ್ ಕೇರ್ ಸೆಂಟರ್ಗಳು ಬೆಂಗಳೂರಲ್ಲಿ ಇದ್ರು ಎಲ್ಲರಿಗೂ ಇಷ್ಟ ಆಗಿರುವಂತಹ, ಎಲ್ಲದರ ಎಲ್ಲೂ ಪ್ರಾಬ್ಲಮ್ ಇಲ್ಲದೆ ಸುಸೂತ್ರವಾಗಿರುವಂತಹ ನಡ್ಕೊಂಡು ಹೋಗ್ತಾ ಇರುವಂತಹ ಸೆಂಟರ್ ಅಂದ್ರೆ ನಮ್ದು ಅಂತ ಹೆಗ್ಗಳಿಕೆಗೆ ನಾವು ಗುರುತಿಸ್ಕೊಂಡಿದೀವಿ. ಅದಕ್ಕೆ ತಮ್ಮಂತವರ ಶ್ರಮ, ಶಿವಕುಮಾರ್ ಅಂತವ್ರ ಶ್ರಮ ತುಂಬಾ ನಾನು ನೆನಪಿಸ್ಕೊಳ್ಬೇಕಾಗತ್ತೆ. ಅದೇ ತರ ಮುಂದಿನ ಪ್ರಶ್ನೆಯನ್ನ ನಾನು ಸರ್ಫರಾಜ್ ಸರ್ಗೆ ಕೇಳ್ತಾ ಇದ್ದೀನಿ. ಸರ್ಫರಾಜ್ ಸರ್ ಅವರೇ, ನೀವು ಆಸ್ಪತ್ರೆಯಲ್ಲಿ ಇದ್ರಿ, ನೀವು ಆಸ್ಪತ್ರೆಯಲ್ಲಿ ಇದ್ದಾಗ ಯಾವ ತರ ನಿಮ್, ಯಾಕಂದ್ರೆ ಈಗ ನಿಮ್ದು ಟೆಸ್ಟ್ ಪಾಸಿಟಿವ್ ಬಂತು, ಆಮೇಲೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಅಂತಂದ್ರೆ ನೀವ್ ಎಲ್ಲಿ ಕೆಲಸ ಮಾಡ್ತೀರಾ ಅದೇ ಆಸ್ಪತ್ರೆಯಲ್ಲೇ ನಿಮ್ಗೆ ಅಡ್ಮಿಟ್ ಆಗುವಂತಹ ಭಾಗ್ಯ ಬಂತು. ಹಾಗಾಗಿ ಬಹುಶಃ ಮನಸ್ಸಿನ ದುಗುಡಗಳು ಸ್ವಲ್ಪ ಕಮ್ಮಿ, ಯಾಕಂದ್ರೆ ಗೊತ್ತಿರೋರೇ ಡಾಕ್ಟರ್ ಇರ್ತಾರೆ ಅನ್ನೋ ಒಂದು ಭಾವನೆ ಇರಬಹುದು. ಬಟ್ ಆದ್ರೂ ವೈರಸ್ ಬಂದ್ಬಿಟ್ಟಿದೆ, ವೈರಸ್ ಘಾತಕ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಇಡೀ ಜಗತ್ತಿಗೆ ಅದ್ರ ಬಿಸಿ ಮುಟ್ಟಿಸ್ಬಿಟ್ಟಿದೆ ಅಂತ. ವೈರಸ್ ನಿಮಗ್ ಬಂದಾಗ, ನೀವು ನಮ್ಮ ಆಸ್ಪತ್ರೆಗೆ ಬಂದು ಸೇರ್ಕೊಂಡಾಗ ನಿಮ್ಗೆ ಮನಸ್ಸಿಲ್ಲಿರೋಂತಹ ದುಗುಡಗಳು, ದುಮ್ಮಾನಗಳು ಏನಾದ್ರೂ ಇತ್ತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಖಂಡಿತವಾಗು ಸರ್, ಈಗ ಪಾಸಿಟಿವ್ ರಿಪೋರ್ಟ್ ಪಾಸಿಟಿವ್ ಬಂತು ಅಂತ ಹೇಳಿದಾಗ ಖಂಡಿತವಾಗಿ ಮನಸ್ಸಿನಲ್ಲಿ ಕಳವಳ ಉಂಟಾಗುವಂತದ್ದೇ. ನನಗೆ ಆದ್ರೆ ಏನು ಸಮಸ್ಯೆ ಇಲ್ಲ, ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್, ಪ್ರಿನ್ಸಿಪಾಲ್ರಿಗೆ ನಮ್ಮ ಎ ಎಸ್ ಸಾಹೇಬ್ರಿಗೆ ಫೋನ್ ಮಾಡಿ ಕೇಳಿದಾಗ ನಮ್ಮಲ್ಲೇ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ನಮ್ಮಲ್ಲೇ ಬಂದು ಅಡ್ಮಿಟ್ ಆಗಿ ಅಂತ ಎಲ್ಲರೂ ಸಲಹೆ ಕೊಟ್ರು. ಸಲಹೆ ಕೊಟ್ಟಾಗ ನಾನು ಡೈರೆಕ್ಟ್ ಆಗಿ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ನೋಡದೆ ರಿಪೋರ್ಟ್ ಬಂದ ಅರ್ಧ ಗಂಟೆ ಒಳಗೆ, ಅರ್ಧ ಮುಕ್ಕಾಲು ಗಂಟೆ ಒಳಗೆ ಸೀದಾ ನಮ್ಮ ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲಿಗೆ ಬಂದಾಗ ತಾವೇ ಅಲ್ಲಿ ಇನ್ಚಾರ್ಜ್ ಅಲ್ಲಿ ಇದ್ರಿ, ಅಡ್ಮಿಷನ್ ಆದ್ರಿ. ನಿಜವಾಗಿ ಹೇಳ್ತೇನೆ, ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಯಾವ ರೀತಿ ನೀವು ನಂಗೆ ಆ ರೀತಿ ಅಡ್ಮಿಷನ್ ಟೈಮ್ ಅಲ್ಲಿ ಸಹಕರಿಸಿದ್ದೀರಾ, ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅದೇ ರೀತಿ ಕಳವಳ ಅಂತ ಹೇಳಿದ್ರೆ ಮನಸ್ಸಿನೊಳಗೆ ಒಂದು ಪಾಸಿಟಿವ್ ಬಂದಿದೆ, ಯಾಕಂದ್ರೆ ನಮ್ಮ, ನಿಮಗೆ ಗೊತ್ತಿದೆ, ನಮ್ಮ ಮಾಧ್ಯಮಗಳ ಕೃಪೆಯಿಂದಾಗಿ ಕೋವಿಡ್ ಎಷ್ಟು ಸಣ್ಣದಿದ್ರು ಅದು ಎಷ್ಟು ದೊಡ್ಡದು ಅಂತೇಳಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ಮಾಧ್ಯಮದವರು. ಈ ಇವತ್ತು ಕೋವಿಡ್ ಅಂತೇಳಿ ಎಲ್ಲರೂ ಭಯ ಪಡ್ಲಿಕ್ಕೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಾಧ್ಯಮದವರು, ತಮಗೆ ಗೊತ್ತಿರ್ಬೋದು. ಯಾಕಂದ್ರೆ ಯಾವುದೇ, ನಮ್ಮ ಮೇಡಮ್ ಈಗ ಹೇಳಿದ್ರು, ಯಾವುದೇ ರೀತಿಯ ಪಾಸಿಟಿವ್ ವಿಷಯಗಳನ್ನು ತೋರಿಸ್ತಾ ಇಲ್ಲ, ಬರೇ ನೆಗೆಟಿವ್ ಬರೇ ನೆಗೆಟಿವ್ ಬರೇ ನೆಗೆಟಿವ್ ಅಷ್ಟೇ ತೋರಿಸ್ತಾ ಇರೋದು ಮಾಧ್ಯಮ. ಆದ್ರಿಂದಾಗಿ ಆ ಮಾಧ್ಯಮಗಳ ಎಫೆಕ್ಟ್ ನಮ್ಮ ಮೇಲೆ ಇತ್ತು ಬಂದು ಸೇರುವಾಗ. ಹಾಗಾಗಿ ಸ್ವಲ್ಪ ಇದಿತ್ತು, ಮುಜುಗರ ಆಗ್ತಾ ಇತ್ತು ನನ್ಗೆ. ನಾನು ಪಾಸಿಟಿವ್ ಬಂದಿದ್ದೆ, ನಾನು ಎಸಿಂಪ್ಟಮ್ಯಾಟಿಕ್, ಆದ್ರೂ ನಾನು ಇಲ್ಲಿ ಹೋಗಿ ಸೇರ್ತಾ ಇರುವಂತ
ಕಡೆಯಲ್ಲಿ ಎಲ್ಲಾ ರೋಗಿಗಳು ಇರ್ತಾರೆ, ಆ ರೋಗಿಗಳ ಮಧ್ಯದಲ್ಲಿ ನಾನೀಗ ಹೋಗಿರ್ಬೇಕು, ನನಗೆ ಸಣ್ಣ ಮಕ್ಕಳಿದ್ದಾರೆ, ಅವರ ಆರೋಗ್ಯ ಹೇಗಾಗುವ ಹದಗೆಟ್ಟು ಅಂತ ಒಂದು ಚಿಂತೆ ಮನಸ್ಸಿನಲ್ಲಿ ಇದ್ದೇ ಇತ್ತು ಸರ್. ಆದ್ರೆ ಆಸ್ಪತ್ರೆಗೆ ಬಂದು ಸೇರಿದಾಗ ಅಲ್ಲಿಯ ವಾತಾವರಣ ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಗಿದೆ ಸರ್. ಸರಿ ಸರ್, ಸರಿ ಶಿವಕುಮಾರ್ ಸರ್, ನಿಮ್ ಮುಂದಿನ ಪ್ರಶ್ನೆ ನಿಮಗೆ ಕೇಳೋದಾದ್ರೆ, ಈಗ ನಿಮ್ಗೂ ಸಡನ್ ಆಗಿ ಕೋವಿಡ್ ಇದೆ ಅಂತ ಗೊತ್ತಾಯ್ತು. ಈ ಕೋವಿಡ್ ಇದೆ ಅಂತ ಗೊತ್ತಾದ್ಮೇಲೆ ಒಂದು ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕಾಯ್ತು, ನಿಮ್ಮ ಪರಿವಾರದಿಂದ ದೂರ ಇರ್ಬೇಕಾಯ್ತು, ಅದೆಲ್ಲ ಮಾಡಿದ್ರಿ. ಅದ್ರ ಜೊತೆ ಅದಲ್ಲೇ ಮತ್ತೇನಾದ್ರೂ ಕ್ರಮ ಕೈಗೊಂಡ್ರೆ ಸರ್? ನಾನು ಸಪರೇಟ್ ಐಸೋಲೇಷನ್ ಆದೆ. ನಮ್ಮ ಮನೆಯಲ್ಲಿ ಹಿರಿಯರಿದ್ರಿಂದ, ನಮ್ಮ ಮಕ್ಳು ಇರೋದ್ರಿಂದ ನಾನು ಅವ್ರಿಗೆ ಯಾವ್ದೇ ರೀತಿ ಹರಡಬಾರ್ದು ಅಂತ ಹೇಳಿ ನಾನು ಮುನ್ನೆಚ್ಚರಿಕೆಯಾಗಿ ನನಗೆ ಕ್ರಮ ಕಂಡೆ. ನನ್ನ ಪತ್ನಿ ಡಾಕ್ಟರ್ ರತ್ನ ಅಂತ ಹೇಳುವರು ಹಿರಿಯ ವೈದ್ಯಾಧಿಕಾರಿಗಳು ದಾವಣಗೆರೆಯಲ್ಲಿ ಕಂಡು ತಿಳಿಸಿದ್ದಾರೆ. ಅವರಿಗೆ ಈ ಕೋವಿಡ್ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದ್ರಿಂದ ಅವರು ತಕ್ಷಣನೇ ಒಂದು ನಿಮಿಷನ ವೇಸ್ಟ್ ಮಾಡ್ದಂಗೆ ಅವ್ರು ನನಗೆ ಏನೇನು ವ್ಯವಸ್ಥೆ ಬೇಕು, ಯಾವುದೇ ರೀತಿ ಆಹಾರ ಆಗ್ಲಿ ಔಷಧಿಗಳಾಗ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ರು. ನನಗೆ ಎಸಿಂಪ್ಟಮೆಟಿಕ್ ಇರೋದ್ರಿಂದ ನಾನು ಯಾವುದೇ ರೀತಿಯ ಅಲೋಪತಿ ಔಷಧಿಗಳನ್ನ ಉಪಯೋಗಿಸ್ಲಿಲ್ಲ. ನನಗೆ ನಮ್ಮ ಭಾರತ ಸರ್ಕಾರ ಆಯುಷ್ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಗೈಡ್ಲೈನ್ ಮಾರ್ಗಸೂಚಿ ಪ್ರಕಾರ ಏನು ಔಷಧಿಗಳನ್ನ ಹೇಳಿದ್ದಾರೆ, ಸಂಶಮನ ಒಟ್ಟಿ ಬೆಳಿಗ್ಗೆ ಎರಡು ರಾತ್ರಿ ಎರಡು ಟ್ಯಾಬ್ಲೆಟ್ ತಗೊಂಡೆ. ಮತ್ತೆ ಆಮೇಲೆ ಸಂಶಮನಿ ಮತ್ತು ಚ್ಯವನಪ್ರಾಶ ಇವುಗಳನ್ನ ತಗೊಂಡು ತಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ಪಟ್ಟೆ ಸರ್. ಸರ್ಫರಾಜ್ ಅವರೇ, ನೀವು ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಿ, 10 ದಿವಸ ಅಲ್ಲಿ ಇದ್ರಿ, ಆಮೇಲೆ ಮನೆಗೆ ಹೋದ್ರಿ. ಮನೆಗೆ ಹೋದಾಗ ನಿಮ್ ಮನೆಯಲ್ಲಿ ಫ್ಯಾಮಿಲಿ ಇದಾರ? ಇದ್ರೆ ಅವ್ರ ಜೊತೆ ಹೇಗೆ ಜೀವನ ಆಯ್ತು? ಅಲ್ಲಿ ಏನಾದ್ರು ಕಷ್ಟ ಆಯ್ತಾ, ಅಥವಾ ಅವರಿಂದ ಏನಾದ್ರು ನಕಾರಾತ್ಮಕವಾದಂತಹ ಧೋರಣೆ ಏನಾದ್ರು ಕಂಡು ಬಂತ ತಮಗೆ ಸರ್? ಆಕ್ಚುಲಿ ಪಾಸಿಟಿವ್ ಬಂತು ಅಂತ ಹೇಳಿದಾಗ ಮನೆಯಲ್ಲಿ ಬಹಳ ಗಾಬರಿ ಪಟ್ಕೊಂಡಿದ್ರು. ಯಾಕಂದ್ರೆ ಅಭ್ಯಸ್ತಿ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಮಾಧ್ಯಮಗಳ ಕೃಪೆ ಆಗಿದೆ, ಅದರಿಂದಾಗಿ ಬಹಳ ಗಾಬರಿ ಪಟ್ಕೊಂಡಿದ್ರು. ಮನೆಯವರೆಲ್ಲ ತುಂಬಾ ಪ್ಯಾನಿಕ್ ಆಗಿದ್ರು. ಒಂದು ದಿವಸ, ಎರಡು ದಿವಸ, ಆಮೇಲೆ ಮೂರು ದಿವಸದಿಂದ ನನ್ನ ಮಾತಾಡೋ ಶೈಲಿ, ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೆ ಫೋನ್ ಅಲ್ಲಿ, ಅಂದ್ರೆ ಡೈಲಿ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ, ಮಾತಾಡುವ ಶೈಲಿ ನಾನು ಬಹಳ ಬಹಳ ಕ್ಯಾಶುವಲ್ ಆಗಿ ಮಾತಾಡ್ತೇನೆ, ನಿಂಗೆ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರೆ, ಆ ಮಾತಾಡದಿಂದ ಅವ್ರಿಗೆ ಸ್ವಲ್ಪ ಧೈರ್ಯ ಬರ್ತಾ ಇತ್ತು. ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾ ಇದ್ದೇನೆ ಅಂತೇಳಿ ಹೇಳುವಾಗ್ಲೇ ಅವ್ರು ಸ್ವಲ್ಪ ಒಂದು ರೀತಿಯಲ್ಲಿ ಖುಷಿನೂ ಇತ್ತು ಅವರಿಗೆ, ಒಂದು ರೀತಿಯಲ್ಲಿ ಗಾಬರಿನೂ ಇತ್ತು, ಎರಡೂ ಇತ್ತು. ಹೌದು, ಗಾಬರಿನೂ ಇತ್ತು, ಎರಡೂ ಇತ್ತು. ನಾನು ಮನೆಗೆ ಹೋದ ತಕ್ಷಣ ಯಾವ್ದೇ ರೀತಿಯಲ್ಲಿ ಮನೆ ಯಾವ್ದೇ ಐಟಮ್ ಅನ್ನು ಮುಟ್ಟದೆ ಸೀದಾ ಹೋಗಿ ಒಂದು ರೂಮ್ ಅಲ್ಲಿ ಐಸೋಲೇಟ್ ಆಗ್ಬಿಟ್ಟೆ. ಐಸೋಲೇಟ್ ಆಗಿ ಯಾವ್ದೇ ರೀತಿ ನನ್ನ ಮಕ್ಕಳನ್ನು ಹತ್ತಿರ ಸೇರಿಸ್ಕೊಳ್ತಾ ಇರಲಿಲ್ಲ, ಯಾಕಂದ್ರೆ ನನ್ನ ಮಕ್ಕಳು ಬಹಳ ನನ್ನ ಜೊತೆ ಬಹಳ ಕ್ಲೋಸ್ ಆಗಿರೋರು, ಅವರನ್ನು ಹತ್ತಿರ ಸೇರಿಸ್ಕೊಳ್ತಾ ಇರಲಿಲ್ಲ. ಮಕ್ಕಳು ಅಳ್ತಾ ಇದ್ರು, ನನ್ನ ಹತ್ರ ಬರ್ಲಿಕ್ಕೆ ಬಹಳ ಅಳ್ತಾ ಇದ್ರು. ಒಬ್ಬ ಸಣ್ಣವನಂತೂ 3 ವರ್ಷದ ಮಗು, ಅದು ಬಹಳ ಅಳ್ತಾ ಇದ್ದ, ಅಪ್ಪ ಬರ್ತೇನೆ ನನ್ನ ಹತ್ರ ಬರ್ತೇನೆ. ಆದ್ರೂ ನಾನು ಅವ್ರು ಯಾರನ್ನ ಹತ್ರ ಸೇರಿಸ್ಕೊಳ್ಳದೆ ರೂಮ್ ಅಲ್ಲಿ ಬಾಗಿಲಾಕೊಂಡು ಒಬ್ಬನೇ ಇರ್ತಿದ್ದೆ. ಇಂಥ ಸಮಯದಲ್ಲಿ ಇಷ್ಟೇ ಅಂದ್ರೂ ಒಂದು ತಂದೆಯ ಕರುಳು ಆ ಮಕ್ಕಳನ್ನು ಮುಟ್ಟದೆ ಇರ್ಲಿಕ್ಕೆ ಬಿಡುದಿಲ್ಲ. ಆದ್ರೂ ನನ್ನ ಎಲ್ಲಾ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಬಲವಂತವಾಗಿ ಹಿಡಿದು ನಾನು ಬಹಳ ಆ ಟೈಮ್ ಆ ಪೀರಿಯಡ್ ಇದೆಲ್ಲ ಸರ್, ಐಸೋಲೇಷನ್ ಆಗಿದ್ದು, ನಾನು ಹಾಸ್ಪಿಟಲ್ ಆಗಿದ್ದು, ರಿಯಲಿ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಆದ್ರೆ ಬಟ್ ಮನೆಯಲ್ಲಿ ಇದು ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಮನೆಯಲ್ಲಿ ದೊಡ್ಡವ್ರನ್ನೆಲ್ಲ ಅವಾಯ್ಡ್ ಮಾಡಿ ದೂರ ಇಡ್ಬೋದು, ಆದ್ರೆ ಮಕ್ಕಳನ್ನು ದೂರ ಇಟ್ಕೊಳ್ಳೋದು ಅದು ಅಸಾಧ್ಯದ ಮಾತು ಅಂತ ಹೇಳ್ಬೋದು. ಆದ್ರೂ ಅದನ್ನು ಮಾಡಿ ಈಡೇರಿಸಿ ಬಂದಿದ್ದೇನೆ. ಮನೆಗೆ ಹೋದಾಗ ಒಂದು ರೀತಿಯಲ್ಲಿ ನನಗೂ ಅಷ್ಟೇ, ನನಗೂ ಬಹಳ ಖುಷಿ ಆಗುತ್ತೆ, ಆಯ್ತು ನಾನು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದೇನೆ, ಮನೆಗೆ ಹೋಗಿ ನಿನ್ನ ಫ್ಯಾಮಿಲಿ ಜೊತೆ ಇರ್ತೇನೆ. ಆದ್ರೆ ನನ್ನಿಂದ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಸಮಸ್ಯೆ ಆದ್ರೆ ಅಂತಿಲ್ಲ, ಅದು ಒಂದು ಸಮಸ್ಯೆ ಮನೆಯಲ್ಲಿ, ಒಂದು ಮನಸ್ಸಿನ ಮೂಲೆಯಲ್ಲಿ ಇದ್ದೇ ಇರ್ತದೆ. ಆದ್ರೂ ನಮ್ಮ ಮನೆಯವರೆಲ್ಲ ನಾನು ಬಂದ ನಂತರ ಫಸ್ಟ್ ಡೇ ಸೆಕೆಂಡ್ ಡೇ ಓಕೆ, ಆಮೇಲೆ 3 ದಿವಸದಿಂದ ಅವರು ಸ್ವಲ್ಪ ಕ್ಯಾಶುವಲ್ ಆಗ್ಬಿಟ್ರು, ಯಾವ್ದೇ ರೀತಿಯ ಭಯ ಇಲ್ಲ. ಆದ್ರೆ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಅವ್ರು ಯಾರು ಹತ್ರ ಬರ್ತಿರಲಿಲ್ಲ, ಮನೆ ಹತ್ರ ಬರ್ತಿರಲಿಲ್ಲ. ಆದ್ರೆ ಬಟ್ ನಾವು ಆ ಸಮಾಜಕ್ಕೆ ಯಾವತ್ತೂ ಹೆದರಿರಲಿಲ್ಲ, ಯಾಕಂದ್ರೆ ಸಮಾಜ ಏನು ಹೇಳ್ತದೆ ಅಂತ ಹೇಳಿದ್ರೆ ನಮ್ಮ ಮೀಡಿಯಾ ಏನ್ ತೋರಿಸ್ತದೆ ಅದನ್ನ ನಂಬ್ಕೊಂಡ್ಬೋದು ಅಂತ ಸಮಾಜ ನಮ್ಮದು, ನಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮೀಡಿಯಾ ಸುಧಾರಿಸ್ಬೇಕು ಫಸ್ಟ್, ಅದರಲ್ಲಿ ನಾವು ಇವರು ನಮ್ಮ ಉನ್ನತಿ ಮಾಡ್ತಿರುವಂತ ಬಹಳ ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ಇಂಥ ಮೀಟಿಂಗ್ ಮಾಡಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಬ್ರಾಡ್ಕಾಸ್ಟ್ ಮಾಡೋದ್ರಿಂದಾಗಿ ನಮ್ಮ ಮೀಡಿಯಾದವರು ಯಾವ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಸೊಸೈಟಿಯಲ್ಲಿ ಹರಡಿದಾರ ಅದನ್ನು ಪಾಸಿಟಿವ್ ಆಗಿ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಸ್ಟೆಪ್ ಅನ್ನು ತಗೊಂಡಿದ್ದೀರಾ ಅಂತೇಳಿ ನಾನು ಹೇಳಿಕ್ ಇಷ್ಟಪಡ್ತೇನೆ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ಫರಾಜ್ ಸರ್. ಆಮೇಲೆ ಅದು ನಾನೀಗ ನಿಮ್ಮನ್ನ ಈ ಮೂಲಕ ಅಭಿನಂದಿಸ್ತೀನಿ, ಯಾಕೆ ಅಂದ್ರೆ ಒಬ್ಬ ತಂದೆಯಾಗಿ ಮಕ್ಕಳನ್ನ ದೂರ ಇರೋದು ಅದು ಸಾಮಾನ್ಯದ ಕೆಲಸ ಅಲ್ಲ.
ಆಮೇಲೆ ಮಾನಸಿಕ ಒತ್ತಡ ಕಮ್ಮಿ ಇರಲ್ಲ. ಒಂದೇನೋ ನನಗಾಗಿದೆ, ನನ್ನ ನಾನು ರಕ್ಷಣೆ ಮಾಡ್ಕೋಬೇಕು, ಬಟ್ ನನಗಾಗಿದೆ ನನ್ನಿಂದ ಬೇರೆಯವ್ರಿಗೆ ಏನೋ ಆಗ್ಬಾರ್ದು ಅನ್ನೋ ಎರಡು ಕಂಡೀಷನ್ಗಳು, ಎರಡು ಬಾಧ್ಯತೆಗಳ ನಮ್ಮಲ್ಲಿ ಇರ್ತವೆ. ಅವು ಎರಡನ್ನ ನೀವು ಯಶಸ್ವಿಯಾಗಿ ನಿಭಾಯಿಸಿದ್ದೀರಿ. ನೀವು ಖಂಡಿತವಾಗಿಯೂ ಒಬ್ಬ ಕೋವಿಡ್ ವಾರಿಯರ್, ಕೋವಿಡ್ ಅನ್ನ ಗೆದ್ದು ಬಂದಂತಹ ಸೈನಿಕ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಶಿವಕುಮಾರ್ ಸರ್ ಅವರೇ, ಈಗ ನಿಮ್ದು ನಿಮ್ಗೂ ಸಹ ಈ ಪರಿಸ್ಥಿತಿ ಒದಗ್ತು. ನೀವು ಒಂದೇನು, ನೀವು ಮೊದ್ಲೇ ಐಸೋಲೇಟ್ ಆಗಿದ್ರಿ, ಆಮೇಲೆ ಹಾಗಾಗಿ ಸುಲಭ ಆಯ್ತು. ಬಟ್ ಆದ್ರೂ ಈಗ ಕೋವಿಡ್ ಇಂದ ನೀವು ಮುಕ್ತಿ ಹೊಂದಿದ್ದೀರಾ, ಈಗ ನಿಮ್ಮ ರುಟೀನ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಈಗೇನಾದ್ರೂ ಆತರ ನಿಮ್ಗೆ ಆತರ ಫೀಲಿಂಗ್ಸ್ ಇದೆಯಾ, ಅಥವಾ ಇನ್ನೂ ದೂರ ಇರ್ಬೇಕು ನಾನು, ಇನ್ನು ಆತರ ಏನಾದ್ರೂ ನಿಮ್ ಅನಿಸಿಕೆಗಳಿದೆಯಾ ಇನ್ನೂ ಆತರ ಸರ್? ಈ ತರ ಆತರ ಯಾವ್ದೇ ಅನ್ಸ ನನಗೆ ಯಾವ್ದೇ ರೀತಿ ಭಯ ಆತಂಕ ಆಗ್ಲಿ ಯಾವ್ದೇ ಇಲ್ಲ. ಯಾಕೆಂದ್ರೆ ನನಗೆ ಕೊರೋನಾದ ಬಗ್ಗೆ ಮೊದ್ಲು ನಾನು ಸ್ವಯಂ ವೈದ್ಯನಾಗಿ ಮತ್ತು ಬಂದಿರೋದ್ರಿಂದ ನನಗೆ ಯಾವ್ದೇ ರೀತಿ ಅದ್ರ ಬಗ್ಗೆ ಭಯ ಆಗ್ಲಿ ಆತಂಕ ಏನಿರ್ಲಿಲ್ಲ. ಮೊದ್ಲೇಗಿದ್ದು ಈಗಲೂ ಅದೇ ತರ ಇದ್ದೀನಿ, ನನಗೆ ಯಾವ್ದೇ ರೀತಿ ಭಯ ಆಗ್ಲಿ ಆತಂಕ ಇಲ್ಲ. ನಾನು ಹೇಳದ್ ಇಷ್ಟೇ, ಕೊರೋನಾ ಒಂದು ಸಾಮಾನ್ಯ ಕಾಯಿಲೆ ಅಷ್ಟೇ. ಇದರಲ್ಲಿ ಜ್ವರ, ಕೆಮ್ಮು, ನೆಗಡೆ, ಶೀತ ಇದೆ, ಇದು ಬರುತ್ತೆ ಹೋಗುತ್ತೆ. 95% ಕ್ಯೂರಿಟಿ ಇದೆ. ಏನು ಕೋಮಾರ್ಬಿಡಿಟಿ ಏನಿದೆ ಅವರಿಗೆ ಸ್ವಲ್ಪ ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ರೀನಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಂಥವರಿಗೆ ಸ್ವಲ್ಪ ಅದು ತೊಂದರೆ ಆಗುತ್ತೆ, ಅವರು ವೆಂಟಿಲೇಟರ್ಗೆ ಹೋಗ್ಬೋದು ಅನ್ನೋದು ಬಿಟ್ರೆ, ಇನ್ನು ಜನಸಾಮಾನ್ಯರಲ್ಲಿ ಕೊರೋನಾ ಬಂದ್ರೆ ಯಾವುದೇ ರೀತಿ ಭಯ ಆಗ್ಲಿ ಆತಂಕ ಏನು ಬೇಡ. ಯಾವುದೇ ರೀತಿ ಒಂದು ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ರೆಗ್ಯುಲರ್ ಮಾಸ್ಕ್ ಹಾಕೋಬೇಕು, ಈ ತರ ಒಂದು ಕೆಲವೊಂದು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಎಲ್ಲರೂ ಸಹ ಇದನ್ನ ಜಯಿಸ್ಬರ್ಬೋದು ಅಂತ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಖಂಡಿತವಾಗಿಯೂ ಸರ್ಕಾರದ ಧ್ಯೇಯವಾಕ್ಯ ಸಹಿತ ಅದೇ ಇದೆ, ಭಯ ಬೇಡ ಎಚ್ಚರ ಇರಲಿ ಅಂತ. ಅದೇ ಮಾತನ್ನ ತಾವು ಒತ್ತುಕೊಟ್ಟು ಉದಾಹರಣೆಗಳ ಮೂಲಕ ತಮ್ಮ ಜೀವನದಲ್ಲಿ ಅನುಭವಿಸಿದ್ದನ್ನೇ ನಿದರ್ಶನವಾಗಿ ಇಟ್ಕೊಂಡು ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು. ವಿಜಯಲಕ್ಷ್ಮಿ ಮೇಡಮ್ ಅವರೇ, ನೀವು ನಾನು ಆಗ್ಲೇ ಹೇಳ್ದಂಗೆ ನೀವು ಕೋವಿಡ್ ವಾರ್ಡ್ ಅಲ್ಲಿ ಕೆಲಸ ಮಾಡಿದೀರಾ. ಕೋವಿಡ್ ವಾರ್ಡ್ ಅಲ್ಲಿ ಅವರ ಮನೋಸ್ಥಿತಿ ತುಂಬಾ ಕುಸಿದು ಹೋಗಿರುತ್ತೆ. ಅವರ ಮನಸ್ಥಿತಿಯನ್ನ ನೀವು ಎತ್ತಿ ಹಿಡಿಯಕ್ಕೆ ನೀವು 1-to-1 ಮಾತಾಡಿದ್ದೀರಾ ರೋಗಿಗಳ ಜೊತೆ. ನೀವು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಅವರ ಕಷ್ಟಗಳಿಗೆ ತಮ್ಮ ಸಹಾನುಭೂತಿ ತೋರಿಸಿದ್ದಾರೆ. ಅದಲ್ಲದೆ ತಾವು ಒಬ್ಬ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಅಧ್ಯಾಪಕಿಯಾಗಿ ಅಲ್ಲೇನಾದ್ರೂ ಬೇರೆ ಬೇರೆ ಕ್ರಮಗಳನ್ನ ಕೈಗೊಂಡ್ರ, ಉದಾಹರಣೆಗೆ ಯೋಗ ಮಾಡಿಸೋದಾಯ್ತು ಅಥವಾ ಪ್ರಾಣಾಯಾಮ, ಇಂಥದ್ದೇನಾದ್ರೂ ಅಲ್ಲಿ ಮಾಡಕ್ ಅವಕಾಶ ಆಯ್ತಾ? ಇದನ್ನ ತಾವು ಮಾಡಿದ್ರ ಮೇಡಮ್? ಹೌದು ಸರ್. ಈಗ ನಮ್ದು ಡ್ಯೂಟಿ ಅವರ್ಸ್ ಅಲ್ಲಿ ನಮ್ದು ಅಡ್ಮಿಷನ್ ಮತ್ತು ಡಿಸ್ಚಾರ್ಜ್ ಏನಿತ್ತಲ್ವಾ, ಅದು ಬೆಳಗ್ಗೆ 8-2 ಗಂಟೆಗೆ ಮಾತ್ರ ಇರ್ತಿತ್ತು ಅಲ್ವಾ. ಆ ಡ್ಯೂಟಿ ಬಂದಾಗ ನನ್ಗೆ ಯಾವ್ದೇ ಆಸನ ಪ್ರಾಣಾಯಾಮ ಮಾಡಿಸ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಆದ್ರೆ ಅದ ಡ್ಯೂಟಿ ನಂತರದಲ್ಲಿ ನಮ್ಗೆ 2-to-8 ಇತ್ತು, 8-to-8 ಇತ್ತು, ರಾತ್ರಿ 8-ರಿಂದ ಬೆಳಗ್ಗೆ 8 ಗಂಟೆವರೆಗೂ ಇತ್ತು. ಸೊ ಆ ಡ್ಯೂಟಿಗಳಲ್ಲಿ ನಾನು ಸುಮಾರು ಯಾವ್ದನ್ನೆಲ್ಲ ಮಾಡಿಸಿದೀನಿ ಅಂತಂದ್ರೆ, ಚಾಂಟಿಂಗ್, ಅಕಾರ, ಉಕಾರ, ಮಕಾರ, ಓಂಕಾರ ಚಾಂಟಿಂಗ್, ಈ ಇನ್ಹಲೇಷನ್ ಎಕ್ಸಲೇಷನ್ ಆಗತ್ತೆ ಕರೆಕ್ಟ್. ಸೊ ಅದರಿಂದ ಅಲ್ಲಿ ವ್ಯಕ್ತಿಗೆ ವ್ಯಕ್ತಿಗತವಾಗಿ ಅವನಿಗೆ ಆ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನ ನಾನು ಮನ ಕೊಟ್ಟೆ. ಸೊ ಹಿಂಗಾಗಿ ಅವ್ರ ಏನ್ ಮಾಡ್ತಾ ಇದ್ರು, ದಿನವೂ ಅವರು ಅಕಾರ, ಉಕಾರ, ಮಕಾರ, ಓಂಕಾರ ಚಾಂಟಿಂಗ್ ಮಾಡಿ ಅಂತ ನಾನು ಅದನ್ನ ಹೇಳ್ಕೊಟ್ಟೆ. ಅದ್ರ ಜೊತೆ ಈ ಬ್ರೀದಿಂಗ್ ಎಕ್ಸಸೈಸಸ್, ಈಗ ಏನು ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್ ಇರ್ಬೋದು, ಆಂಕಲ್ ಸ್ಟ್ರೆಚ್ ಬ್ರೀದಿಂಗ್ ಇರ್ಬೋದು, ಇನ್ ಅಂಡ್ ಔಟ್ ಬ್ರೀದಿಂಗು, ಆ ಥರದಲ್ಲಿ ಅಬ್ಡಾಮಿನಲ್ ಬ್ರೀದಿಂಗ್, ಥೊರಾಸಿಕ್ ಬ್ರೀದಿಂಗ್, ಕ್ಲಾವಿಕ್ಯುಲರ್ ಬ್ರೀದಿಂಗ್, ಫುಲ್ ಯೋಗಿಕ್ ಬ್ರೀದಿಂಗ್, ಈ ರೀತಿಯಾಗಿ ಅವುಗಳನ್ನ ನಾನು ಕಲಿಸ್ಕೊಟ್ಟೆ. ಕಲಿಸಿಕೊಟ್ಟಾಗ ಒಂದು ಏನು ಕೊರೋನಾದಲ್ಲಿ ಏನು ಒಂದು ಲಂಗ್ಸ್ ಟಾರ್ಗೆಟೆಡ್ ಆರ್ಗನ್ ಅಂತ ಹೇಳ್ತೀವಲ್ವಾ, ಆ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ, ಆ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಆ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಹೇಳ್ಕೊಟ್ಟೆ. ತುಂಬಾ ಜನ ಅದನ್ನ ಇಷ್ಟಪಟ್ರು. ಆಮೇಲೆ ನಮ್ಗೆ ನಿಮ್ಮಿಂದ ಬಹಳ ಉಪಕಾರ ಆಯ್ತು ಅನ್ನುವಂಥದ್ದು ಒಂದು ಆ ಮಾತು ಹೇಳಿದ್ರಲ್ವಾ, ಅದು ಏನು ಕೋಟಿ ನೀವು ದುಡ್ಡು ಕೊಟ್ರು ಕೂಡ ಅದು ಸಿಗಲ್ಲ. ಆ ಒಂದು ಅವ್ರು ಹೇಳಿರುವಂತ ಒಂದು ಏನ್ ಮಾತಿದೆ ಅಲ್ವಾ, ಅದು ನಿಜವಾಗ್ಲೂ ನಮ್ಮನ್ನ ಅದು ಖುಷಿ ಪಡಿಸ್ತು. ಅಷ್ಟೇ ಅಲ್ದೇನೆ ಇನ್ನೊಂದು ಚಾಲೆಂಜಿಂಗ್ ಏನಪ್ಪಾ ಅಂತಂದ್ರೆ ಎಕ್ಸಸೈಸಸ್. ಈ ಎಕ್ಸಸೈಸಸ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕು, ಲೂಸ್ನಿಂಗ್ ಎಕ್ಸಸೈಸಸ್, ಹೆಡ್ ಟು ಟೋ ಮಾಡಿಸಿದೆ ನಾನು. ಹೆಡ್ ಟು ಟೋ
ನಾನು ಎಕ್ಸಸೈಸಸ್ ಮಾಡಿಸ್ಲಿಲ್ಲ ಅಂತಂದ್ರೆ ಈ ವ್ಯಕ್ತಿಗಳೇನಿದಾರಲ್ವಾ, ಈ 200 ಪೇಷಂಟ್ಸ್ ಏನಿದಾರಲ್ವಾ, ಪ್ರತಿಯೊಬ್ರು ಮೊಬೈಲ್ ಅಲ್ಲಿ ಬಿಸಿ ಇರ್ತಾರೆ, ಇವ್ರೆ ಅಸಿಮ್ಟಮೆಟಿಕ್ ಮಲ್ಕೊಂಡೆ ಇರ್ತಾರೆ ಅಥವಾ ಕಣ್ಣನ್ನ ಹಾಳು ಮಾಡ್ಕೊಳ್ತಾರೆ. ಆ ಉದ್ದೇಶದಿಂದ ಏನ್ ಮಾಡಿದ್ರೆ ಇವ್ರನ್ನ ಆಕ್ಟಿವ್ ಮಾಡ್ಲೇಬೇಕು ಅನ್ಕೊಂಡ್ಬಿಟ್ಟು ಅವ್ರನ್ನ ಪ್ರತಿ ವಾರ್ಡಿಗೆ ಹೋಗ್ಬಿಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಗಳನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ, ಫಿಸಿಕಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ, ಸೊ ಅವ್ರಗಳಿಗೆ ನಾನು ಲೂಸನಿಂಗ್ ಎಕ್ಸಸೈಸಸ್, ನೆಕ್ ರೊಟೇಷನ್ ಇರ್ಬೋದು, ಆಮೇಲೆ ಹ್ಯಾಂಡ್ದು ಇರ್ಬೋದು, ಸೊಂಟದ್ದು ಇರ್ಬೋದು, ಮೊಣಕಾಲಿಂದು, ಬೆರಳಿಂದು, ಪ್ರತಿಯೊಂದನ್ನು ಕಲಿಸ್ಕೊಟ್ರಿ. ಅದನ್ನ ಎಂಜಾಯ್ ಮಾಡಿದ್ರು. ಈ ಎಕ್ಸಸೈಸಸ್ ಮಾಡಿಸ್ಬೇಕಾದ್ರೆ ಇನ್ನೊಂದು ಒಂದು ಇವೆಂಟ್ ಇತ್ತು, ಯಾವ್ದು ಅಂತ ಹೇಳ್ರಿ, ಕ್ಲಾಪ್ ಹಾಕುವಂತದ್ದು. ನೀವು 10 ದಿನ ಇದ್ದೀರಾ, ಸೊ ನೀವು 10 ಬಾರಿ ನೀವು NSS ಕ್ಲಾಪ್ ಅಂತ ಕೇಳ್ತೀವಲ್ಲ, 1 2 3 1 2 3 1 2 3, ಸೊ ಇದು ಒಂದು. ಎರಡನೇ ಕ್ಲಾಪಿಗೆ ಇದನ್ನ 2 ಸರಿ ರಿಪೀಟ್ ಮಾಡ್ಬೇಕು. ಆ ರೀತಿಯಾಗಿ 10 ಸರಿ ನಾವು ರಿಪೀಟ್ ಮಾಡಿಸಿದಾಗ ಅದ್ ಒಂದ್ ಏನು ಘೋಷ, ಒಂದು ಏನು ಶಬ್ದ ಮೊಳಗ್ತಾ ಇತ್ತಲ್ವಾ ಆ ಶಬ್ದ. ಸೊ ಎಲ್ಲರೂ ಯಾರ್ಯಾರು ವಾರ್ಡ್ ಅಲ್ಲಿ ಮಲಗಿದ್ರು ಅವರು ಕೂಡ ಎದ್ದು ಬಂದು ನೋಡ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಹೌದು, ಅದನ್ನ ರಿಯಲಿ ಅದನ್ನ ಅವರು ಎಲ್ಲರೂ ಎಂಜಾಯ್ ಮಾಡಿದ್ರು. ಅದು ಒಂದು. ಇನ್ನೊಂದು ಹೇಳಲೇಬೇಕಾಗಿರುವಂತದ್ದು ಅಂತಂತಂದ್ರೆ, ನಾನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಅಜ್ಜಿ ಮತ್ತು ಒಂದು ಮೊಮ್ಮಗಳು, ಅಜ್ಜಿ ಬಂದ್ರು ನಮ್ಮನ್ನ ಡಿಸ್ಚಾರ್ಜ್ ಮಾಡಿ, ನನ್ ಮೊಮ್ಮಗಳು ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ, ಅಮ್ಮ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ತಿದ್ದಾಳಂತ ಅವಳು. ಅವಳು ಏನಾದ್ರು ಮಾಡ್ಕೊಂಡು ಸತ್ತೆ ಹೋಗ್ತಾಳೆ ಅವಳು, ಅದ ಅಂತ ನಾವು ಡಿಸ್ಚಾರ್ಜ್ ಮಾಡಕ್ ಆಗಲ್ಲಮ್ಮ, ಇನ್ನೂ ಒಂದು 3-4 ದಿನ ಇದೆ, ನೀವು ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಳ್ಬೇಕು, ಅಲ್ಲಿದ್ವರೆಗೂ ನಾವು ಡಿಸ್ಚಾರ್ಜ್ ಮಾಡಕ್ ಆಗಲ್ಲ, ಮನೆ ಕಳ್ಸಕ್ ಆಗಲ್ಲ ಅಂತ ಹೇಳಿದ್ವಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಲು ಅಜ್ಜಿ. ನನಗೆ ಫುಲ್ ಪುಕು 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 ಪುಕು, ಏನಪ್ಪ ಇವ್ರನ್ನ ಹೆಂಗಪ್ಪ ನಾನು ಮ್ಯಾನೇಜ್ ಮಾಡ್ಬೇಕು ಈ ತರದಲ್ಲಿ ಹೇಳಿದಾಳಲ್ಲ ಅಂತ ಹೇಳಿ ಮತ್ತೆ ಪ್ಲಾನ್ ಮಾಡಿದೆ. ಮತ್ತೆ ಅವಳಿಗೆ ಫೀಮೇಲ್ ವಾರ್ಡ್ ಅಲ್ಲಿ ಇರುವಂತ ಒಂದು ಹುಡುಗಿಯನ್ನ ಮತ್ತು ಮೇಲ್ ವಾರ್ಡ್ ಅಲ್ಲಿ ಇರುವಂತ ಒಂದು ಹುಡುಗನ್ನ ಫ್ರೆಂಡ್ಸ್ ಆ ರೀತಿ ಅಂದ್ರೆ ಅರ್ಥ ಮಾಡ್ಕೊಂಡೆ. ಅಂದ್ರೆ ಅವ್ರಿಗೆ ಹೌದು ಹೌದು, ಈ 5ನೇ ಕ್ಲಾಸಿನ ಹುಡುಗಿಯದು. ಸೊ ಹಿಂಗಾಗಿ ಅವ್ರಿಗೆ ಆ ಸಮ ವಯಸ್ಕರು ಯಾರ್ಯಾರಿದಾರಂತ ವಾರ್ಡ್ ಎಲ್ಲಾ ಹಾಸ್ಪಿಟಲ್ ಎಲ್ಲ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದು ಅವ್ರಿಗೆ ಭೇಟಿ ಮಾಡಿಸ್ಬಿಟ್ಟು ಪರಿಚಯ ಮಾಡಿಸಿ ಅವ್ರ ಮಾತಿಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟೆ. ಅಷ್ಟೇ ಅಲ್ದನೆ ಅವ್ರಗಳ ಕಡೆಯಿಂದನೆ ಅವ್ರನ್ನೇ ಲೀಡರ್ ಮಾಡಿದೆ ನಾನು ಎಕ್ಸಸೈಸ್ ಮಾಡಿಸೋದ್ರಲ್ಲಿ. ಅವ್ರಗಳನ್ನೇ ಅವಳು ಅಮ್ಮ ಅಂತ ನೆನ್ಸಿರ್ಬಾರ್ದು, ಮನೆ ಹೋಗ್ಬೇಕು ಅಂತ ನೆನ್ಸಿರ್ಬಾರ್ದು. ಸೊ ಅವಳನ್ನೇ ನಾನು ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಲೀಡರ್ ಮಾಡಿದೆ, ನೋಡಿ ಇವಳು ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ತಿಳ್ಕೊಂಡು ಅವಳಿಗೆ ಅವಳಿಗೆ ಒಂದ್ ಮುರುದುಂಬಿಸಿದ್ವಿ. ಅವಳಿಗೆ ಏನ್ ಫೀಲಿಂಗ್ ಬಂತು, ಓ ಸೊ ನನ್ಗೆ ಎಲ್ರು ನನ್ ಜೊತೆ ಮಾತಾಡ್ತಾರೆ, ಸೊ ಎಲ್ರು ನನ್ ಜೊತೆ ಬರೀತಾರೆ ಅನ್ನುವಂತದ್ ಒಂದು ಭಾವನೆ ಬಂತು. ಅವಳನೇ ಮುಂದ್ ನಿಂತ್ಕೊಂಡ್ಬಿಟ್ಟು ಅವಳ ಕಡೆಯಿಂದನೆ ನಾವೇನ್ ಮಾಡಿಸಿದ್ವಿ, ಎಕ್ಸಸೈಸಸ್ ಮಾಡಿಸಿದ್ವಿ. ಸೊ ಮತ್ತೆ ಅವಳಿಗೆ ಅವತ್ತಿನ ದಿನ ನಾನು ಕ್ಲಾಪ್ಸ್ ಹಾಕ್ಸಿದ್ವಿ, ಅವ್ನ ಅವ್ರದ್ದು ಅವಳಿಗೋಸ್ಕರ ವಿಶೇಷವಾದಂತ ಅಂತ ಹೇಳ್ಬಿಟ್ಟು ಹಾಕ್ಸಿದ್ವಿ. ಸೊ ಅವಳು ಫುಲ್ ಖುಷಿ ಆದ್ಲು. ಮತ್ತೆ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಾಳೆ ಸಾಯ್ತಾಳೆ ಅಂತ ತಿಳ್ಕೊಂಡು ಆ ಅಜ್ಜಿ ಹೇಳಲಿಲ್ಲ. ಸೊ ಅದು ಒಂದು ನನ್ಗೆ ಸಂತೋಷ ಆಯ್ತು. ಅದು ಅಷ್ಟೇ ಅಲ್ದನೆ ಈ ವಾರ್ಡ್ಗಳಲ್ಲೆಲ್ಲ ಏನು ಸಾಯಂಕಾಲ ನಂದು ನೈಟ್ ಡ್ಯೂಟಿ ಇದ್ದಾಗ, ಸೊ ನಾನು 3 ಸರಿ ನಾನು ಜ್ಯೋತಿ ತ್ರಾಟಕ ಮಾಡಿಸಿದೆ. ನಾನು ಕ್ಯಾಂಡಲ್ ಅನ್ನ ನಾನು ತಗೊಂಡ್ ಹೋಗಿದ್ದೆ. ಆ ಎಕ್ಸಸೈಸಸ್ ಜ್ಯೋತಿ ತ್ರಾಟಕ ಮಾಡೋಕ್ಕಿಂತ ಮುಂಚೆ ಆ ಎಕ್ಸಸೈಸಸ್ ಅನ್ನ ಮಾಡಿಸಿ ನಂತರ ಜ್ಯೋತಿ ತ್ರಾಟಕ ಮಾಡಿಸಿದೆ. ಅದಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಸಿಕ್ತು ನನಗೆ, ಖುಷಿ ಆದ್ರು. ನಾವು ಅವರೆಲ್ಲ ಹೇಳ್ತಾ ಇದ್ರು ನಾವು TV ನೋಡ್ಬಿಟ್ಟು ನಾವ್ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಹತ್ಕೊಂಡು ಬಂದಿದೀವಿ. ನಮ್ಗೆ ಅವರೆಲ್ಲ ಹೇಳೋರು ಏನಪ್ಪ ಅಂತಂತಂದ್ರೆ TV ಅಲ್ಲೆಲ್ಲ ತೋರಿಸ್ತಾರೆ, ರಣಕೇಕೆ, ರಣಕಹಳೆ, ರಣಭೇಟೆ, ಕೊರೋನಾದ ಕರಿನೆರಳು, ಸೋಮವಾರ ಶುಭವಾಗತ್ತ, ಶುಕ್ರವಾರ ಶುಭವ, ಶನಿವಾರದ ಶನಿ ಕಾಟ ಅಂತಿಕೊಂಡು ಎಲ್ಲ ಹೇಳ್ತಾ ಇದ್ರಲ್ವಾ, ಎಲ್ರು ಹೆದರಿದವರೇ ಇದ್ರು. ಅವ್ರಿಗೆ ಅಂತದ್ ಯಾವ್ದು ನೋಡ್ಬೇಡಿ, ನೀವು ಭಕ್ತಿಗೀತೆ ಹೇಳ್ಕೊಳ್ಳಿ ಅಥವಾ ಜೋಕ್ಸ್ ಹೇಳ್ಕೊಳ್ಳಿ, ಒಳ್ಳೇದನ್ನ ಮೆಲ್ಕ್ ಹಾಕಿ ಅಂತ ನಾವ್ ಹೇಳಿದಾಗ ಅದ್ ಹೌದು ಹೌದು, ಅವಾಗಿಂದ ಅವ್ರ ಏನು ಅದು ಏನಿದೆ ಅಲ್ವಾ, ಒಬ್ರಿಗೊಬ್ರು ಮಾತಾಡ್ಕೊಳ್ಳುವಂತದ್ದು, ಅದು ಮಾಡುವಂತದ್ದೆಲ್ಲ ಚೆನ್ನಾಗಿ ಅವರು ಏನು ಹೆಣ್ಮಕ್ಳುಗಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಸರ್. ಅವರಲ್ಲಿ ಹಾಡುಗಳು ಇರ್ತಿತ್ತು, ಡಾನ್ಸ್ ಗಳು ಇರ್ತಿತ್ತು, ಮಿಮಿಕ್ರಿ ಇರ್ತಿತ್ತು. ಇನ್ನೊಂದು ಒಂದು ವಿಶೇಷವಾಗಿ ಹೇಳಲೇಬೇಕು ಅಂತಂತಂದ್ರೆ,
ಅಲ್ಲಿ ಒಂದು 55 ಅಥವಾ 60 ವಯಸ್ಸಿನ ಒಬ್ರು ಅಜ್ಜಿ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಆದ್ರೂ ಕೂಡ ಎಕ್ಸಸೈಸಸ್ ಮಾಡಿಸ್ಬೇಕಾದ್ರೆ ಅವ್ರು ಬಂದು ಮುಂದೆ ಕುತ್ಕೋತಾ ಇದ್ರು, ಕಿವಿಯಿಂದ ಕೇಳಿಸ್ಕೊತಾ ಇದ್ರು, ಕೇಳಿಸ್ಕೊತಾ ಇದ್ರು, ಮಾಡಕ್ ಆಗ್ತಿರ್ಲಿಲ್ಲ, ಆದ್ರೆ ಕುತ್ಕೊಂಡ್ಬಿಟ್ಟು ಇದನ್ ಮಾಡ್ತಾ ಇದ್ರು. ಅವ್ರು ಕೊನೆ ನಾವು ಕೊನೆ ನಾನು ನಮ್ದು ಏನು ಒಂದು ಲಾಸ್ಟ್ ಡೇ ಇತ್ತಲ್ವಾ ನಮ್ದು ಡ್ಯೂಟಿದು, ಅವ್ರ ಕಡೆಯಿಂದ ಹಾಡುಗಳನ್ನ ಹೇಳ್ಸಿದ್ವಿ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತಂದ್ರೆ ಆ ಅಜ್ಜಿ ಯೇಸುವಿನ ಭಕ್ತೆಯವಳು, ಹಾಡುಗಳನ್ನ ಹೇಳಿದ್ರು, ಎಷ್ಟು ಖುಷಿ ಆಯ್ತು, ಅವ್ರಿಗೂ ಕ್ಲಾಪ್ಸ್ ಹಾಕ್ಸಿದ್ವಿ ಎಲ್ಲ ಒಂದ್ ರೀತಿಯಾಗಿ. ಅಂದ್ರೆ ಅವ್ರಿಗೆ ಒಂದು ಆಸ್ಪತ್ರೆ ನಮ್ಗೆಲ್ಲೋ ಒಂದು ಕರ್ಕೊಂಡು ಬಂದು ನಮ್ಗೆ ಹಾಕ್ಬಿಟ್ಟಿದ್ದಾರೆ ಜೈಲ್ ತರ ಅಂತ ಯಾವ್ದೇ ಫೀಲಿಂಗ್ ಬರಬಾರ್ದು ಅನ್ನುವಂತ ಉದ್ದೇಶದಿಂದ ನಾವು ಅವ್ರಿಗೆಲ್ಲ ಅವ್ರಿಗೆ ಆಮೇಲೆ ಆಸನವನ್ನು ಕೂಡ ಮಾಡಿಸಿದೆ ನಾನು. ಯಾವ್ದು ಅಂತಂದ್ರೆ ಬರೀ ಸ್ಟ್ಯಾಂಡಿಂಗ್ ಮಾತ್ರ, ಸ್ಟ್ಯಾಂಡಿಂಗ್ ಮಾತ್ರ. ಯಾಕಂದ್ರೆ ನಾನ್ ಪಿಪಿ ಕಿಟ್ ಹಾಕೊಂಡು ನಾನು ಅವ್ರಿಗೆ ಡೆಮೊ ಮಾಡಿ ಹೇಳ್ಬೇಕಲ್ವಾ, ಅದು ತುಂಬಾ ಚಾಲೆಂಜಿಂಗ್. ಓಕೆ, ಸೊ ಅದು ಚಾಲೆಂಜಿಂಗ್. ಸೊ ಅಲ್ಲಿ ನಾನ್ ಬಾಕಿದು ಅಂದ್ರೆ ಪಿಪಿ ಕಿಟ್ ಹಾಕೊಂಡು ಮಾಡಬೇಕಾಗಿರುವಂತ ಕೆಲವು ಆಸನಗಳನ್ನ, ಅರ್ಧಕಟ ಚಕ್ರಾಸನ ಇರ್ಬೋದು, ಪಾರ್ಶ್ವಕಟ ಚಕ್ರಾಸನ ಇರ್ಬೋದು, ಓಕೆ, ಪಾದಹಸ್ತಾಸನ, ತ್ರಿಕೋಣಾಸನ, ಸೊ ಇಂಥದ್ದು ತುಂಬಾ ಉತ್ಕಟಾಸನ, ಇಂಥದ್ದು ಸಿಂಪಲ್ ಇರುವಂತ ಆಸನಗಳನ್ನ ಮಾತ್ರ ಮಾಡಿಸಿದೆ. ಸೊ ಅದನ್ನು ಕೂಡ ಕಲ್ತ್ಕೊಂಡ್ರು, ಚಾಂಟಿಂಗು ಮಾಡಿಸಿದ್ವಿ, ಪ್ರಾಣಾಯಾಮ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಟ್ವಿ, ಬ್ರೀದಿಂಗ್ ಟೆಕ್ನಿಕ್ಸ್ ವಿತ್ ಎಕ್ಸಸೈಸ್ ಎಕ್ಸಸೈಸ್ ಮಾಡಿಸಿದ್ವಿ, ಜ್ಯೋತಿ ತ್ರಾಟಕ ಮಾಡಿಸಿದ್ವಿ. ಸೊ ಆ 10 ಏನಿದೆಯಲ್ವಾ, ಆಗಸ್ಟ್ 1 ಇಂದ ಆಗಸ್ಟ್ 10 ವರ್ಗೂ ಏನಿದೆ ಅಲ್ವಾ, ಸೊ ನನಗೂ ಕೂಡ ಒಂದು ಅದು ಖುಷಿ ಕೊಡ್ತು ಸುಮಾರು ದಿನಗಳಿಂದ. ಹೌದು ಹೌದು, ಬರೀ ಜೂಮ್ ಅಲ್ಲೇ ಕ್ಲಾಸ್ ತಗೊಳ್ಳೋದಾಗಿತ್ತು. ಸೊ ಇಲ್ಲಿ ಆಕ್ಚುಲಿ ರಿಯಲ್ ಚಾಲೆಂಜಿಂಗ್ ವಿತ್ ದಿ ಪೇಷಂಟ್ಸ್ ವಿತ್ ಪಿಪಿ ಕಿಟ್. ಪಿಪಿ ಕಿಟ್ ಹಾಕೊಂಡು ನಾನು ಅವ್ರಿಗೆ ಡೆಮೋ ಮಾಡಿಸಿ ಮಾಡುವಂತದ್ದೇನಿದೆಲ್ವಾ, ನನಗೆ ತುಂಬಾ ಅದು ಖುಷಿ ಕೊಡ್ತು. ಅದ್ರಲ್ಲಿ ನನಗೊಂದು ವಿಶೇಷವಾದಂತ ಒಂದು ಅನುಭೂತಿ ಸಿಕ್ತು. ತುಂಬಾ ತುಂಬಾ ಅದ್ಭುತವಾಗಿ ತುಂಬಾ ಸುಂದರವಾಗಿ ಕೆಲಸ ಮಾಡಿದಿರಾ, ಅಷ್ಟೇ ವಿವರವಾಗಿ ವಿವರಿಸಿದಿರಾ. ಆಮೇಲೆ ಇದಕ್ಕೆ ಪ್ರತ್ಯಕ್ಷವಾಗಿ ನಾವು ನಮ್ಮ ಆಸ್ಪತ್ರೆ ಒಳಗಿನಿಂದ ಬರ್ತಾ ಇರುವಂತಹ ಅವ್ರು ಮಾಡ್ತಾ ಇರುವಂತಹ ವಿಡಿಯೋಗಳನ್ನ ನೋಡಿ ಇದನ್ನ ನಾವು ಆನಂದಿಸಿದೀವಿ, ಇದನ್ನ ಖುಷಿ ಪಟ್ಟಿದೀವಿ. ನಮ್ಮ ಸಂಸ್ಥೆ ಇಂಥ ಸಂಸ್ಥೆ ಇದೆ, ಇದಕ್ಕೆ ನಾವು ಹೊಂದ್ಕೊಂಡಿದೀವಿ ಅನ್ನೋ ಒಂದು ಹೆಮ್ಮೆ ಭಾವ ನಮ್ಮಲ್ಲೂ ಕೂಡ ಇದೆ. ಸೊ ಹಾಗಾಗಿ ಇನ್ ಕೊನೆ ಪ್ರಶ್ನೆ, ಈಗ ಸಮಾಜಕ್ಕೆ ತಮ್ಮಿಂದ ಏನು ಸಂದೇಶ ಕೊಡಕ್ ಇಷ್ಟಪಡ್ತೀರಾ? ಅಂದ್ರೆ ನಮ್ಗೆ ಈಗ ಗೊತ್ತು, ಈಗ ನಿಮ್ಗೆ ಗೊತ್ತಿರುವಂಗೆ 30 ಲಕ್ಷ ಕೋವಿಡ್ ಕೇಸಸ್ ಭಾರತದಲ್ಲಿದೆ, ಜಗತ್ತಲ್ಲಿ ಈ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಪರಿಸ್ಥಿತಿಯಲ್ಲಿ ನೀವು ಒಂದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಈಗ ಒಂದು ರುಟೀನ್ ಲೈಫ್ ನಡೆಸ್ತಾ ಇದ್ದೀರಾ ಸರ್ಪ್ರಾಜ್ ಸರ್ ಮತ್ತು ಶಿವಕುಮಾರ್ ಸರ್ ಅವರೇ, ಸೊ ಸಮಾಜಕ್ಕೆ ಕಾಮನ್ ಮ್ಯಾನ್ಗೆ ಏನಾದ್ರೂ ಸಂದೇಶ ನೀಡಕ್ ಇಷ್ಟಪಡ್ತೀರಾ? ಸರ್ಪ್ರಾಜ್ ಸರ್ ಮೊದಲು ತಾವ ಹೇಳ್ಬೇಕು ಅಂತ ಕೋರ್ತಿದ್ದೀನಿ. ಖಂಡಿತ ಸರ್, ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಸಮಾಜದಲ್ಲಿ ಕೊರೋನಾದ ಬಗ್ಗೆ ಬಹಳ ಭಯ ಇದೆ, ಜನ ಎಲ್ಲ ಭಯ ಪಟ್ಕೊಂಡಿದ್ದಾರೆ. ನಮಗೆ ಎಲ್ಲಿ ಕೊರೋನಾ ಬಂದ್ಬಿಡ್ತಾ, ಕೊರೋನಾ ಬಂದ್ರೆ ನಾವು ಸತ್ಯ ಹೋಗ್ತೀವಿ. ಆಗ ಮೇಡಮ್ ಹೇಳಿದ್ರು ಕೊರೋನಾ ಬಂದ್ರೆ ಸತ್ಯ ಹೋಗ್ತೀವಿ ಅನ್ನೋ ಕಾನ್ಸೆಪ್ಟ್ ಇಡೀ ದೇಶದಾದ್ಯಂತ ಇದೆ. ಆಗಿರುವಾಗ ಈ ಕೊರೋನಾ ಎನ್ನುವುದು ನಾನು ಪಾಸಿಟಿವ್ ಆಗಿ ನೆಗೆಟಿವ್ ಆದಾಗ ಒಂದು ಅನುಭವ ಏನೇ ಅಂತ ಹೇಳಿದ್ರೆ, ಕೊರೋನಾ ಅನ್ನೋದು ಒಂದು ಮಾಮೂಲಿ ಜ್ವರದ ಒಂದು ಕೆಟಗರಿ ಅಷ್ಟೇ. ಹೇಗೆ ನಮ್ಮ ಫ್ಲೂ ಇದೆ, ಸ್ವೈನ್ ಫ್ಲೂ ಆಗ್ಲಿ ಅಥವಾ ಮಲೇರಿಯಾ, ಡೆಂಗ್ಯೂ ಏನಿದೆ ಅಂತದೇ ಒಂದು ಸಣ್ಣ ಜ್ವರ ಇದೆ ಅಷ್ಟೇ, ಇದು ಬಿಟ್ಟು ಬೇರೆ ಅಲ್ಲ. ಇದರಲ್ಲಿ ಕೆಲವು ಇದೆ ನಮ್ಮ ಇದು ಯಾವ ನಮ್ಮ ಮಾಧ್ಯಮಗಳು, ಟಿವಿ ಮಾಧ್ಯಮಗಳಾಗ್ಲಿ, ನೀವು ಇದು ಪೇಪರ್ ಮಾಧ್ಯಮಗಳಾಗ್ಲಿ ಏನ್ ತೋರಿಸ್ತಾವ ಅಂತ ಹೇಳಿದ್ರೆ, ದಿನಕ್ಕೆ ಇಷ್ಟು ಪಾಸಿಟಿವ್ ಪೇಷಂಟ್ ಗಳು ಬಂದ್ರು ಅಂತ ಹೇಳಿ ತೋರಿಸುತ್ತೆ, ಇಷ್ಟು ಪಾಸಿಟಿವ್ ಪೇಷಂಟ್ ಗಳು ಇನ್ಕ್ರೀಸ್ ಆಯ್ತು ಅಂತ ತೋರಿಸಿದ್ರೆ, ಅದರ 10 ನೆಗೆಟಿವ್ ರಿಪೋರ್ಟ್ ಬಂದಿರುತ್ತೆ ಅದನ್ನು ಮಾತ್ರ ತೋರಿಸಲ್ಲ. ಅದ್ರ 10 ಜನರದ್ದು ನೆಗೆಟಿವ್ ರಿಪೋರ್ಟ್ ಬಂದಿರುತ್ತೆ, 1000 ಜನರದ್ದು ಪಾಸಿಟಿವ್ ಮಾಡಿದ್ರೆ, 100 ಜನರದ್ದು ಇದು 1000 ಜನರದ್ದು ಟೆಸ್ಟ್ ಮಾಡಿದ್ರೆ 100 ಜನರದ್ದು ಮಾತ್ರ ಪಾಸಿಟಿವ್ ಬಂದಿರುತ್ತೆ, ಮಿಕ್ಕಿದ 900 ಒಂದೇ ಊರಿನಲ್ಲಿ 100 ಜನ ಪಾಸಿಟಿವ್ ಅಂತ ಹೇಳಿ ಸೆನ್ಸೇಷನ್ ಮಾಡಿ ತೋರಿಸ್ತಾರೆ, ಹೊರತು ಅದೇ ಊರಿನಲ್ಲಿ 900 ಜನರಿಗೆ ನೆಗೆಟಿವ್ ಬಂದಿದೆ ಅಂತ ಮಾತ್ರ ತೋರಿಸಲಿಲ್ಲ. ಹಾಗಾಗಿ ಜನರು ತುಂಬಾ ಪ್ಯಾನಿಕ್ ಆಗಿದ್ದಾರೆ, ತುಂಬಾ ಭಯ ಪಟ್ಕೊಂಡಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿರೋರಿಗೆ ಬಂದಿದೆ, ನಮ್ಮ ಗಲ್ಲಿಯಲ್ಲಿ ಇರೋರಿಗೆ ಬಂದಿದೆ. ಹೀಗಾಗಿ ನಾವು ಬಹಳ ಇದ್ ಮಾಡ್ತೇವೆ. ಮೊದ್ಲು ನೋಡಿ, ನಾವು ಒಂದು ಸಾಮಾಜಿಕ ಜೀವನ ಏನಿತ್ತು, ಆ ಸಾಮಾಜಿಕ ಜೀವನನೇ ಅಸ್ತವ್ಯಸ್ತವಾಗಿ ಹೋಗಿದೆ ಇವತ್ತಿನ.
ದಿನಗಳಲ್ಲಿ ಆ ಸಾಮಾಜಿಕ ಜೀವನ ಈಗ ನಾವು ನೋಡಬಹುದು ಹತ್ತಿರ ಸೇರಲಿಕ್ಕಿಲ್ಲ ಆಯ್ತು, ಆದ್ರೂ ನಾವು ಒಬ್ಬರನ್ನೊಬ್ಬರು ಪರಸ್ಪರ ಭೇಟಿಯಾಗುವಂತಹ ಪ್ರಮೇಯ ಬಿಟ್ಟೋಗಿದೆ ಅಂತ ಅದನ್ನೆಲ್ಲ ಇಟ್ಕೋಬಾರ್ದು. ಯಾಕಂದ್ರೆ ನಾವು ಮನುಷ್ಯರು, ಮನುಷ್ಯ ಒಬ್ಬ ಸಂಘಜೀವಿ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಮನುಷ್ಯ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಯಾವ ಚಟುವಟಿಕೆಗಳು ನಾವು ಹಿಂದೆ ಮಾಡ್ತಾ ಇದ್ದೇವ ಅದನ್ನೇ ಮಾಡ್ಕೊಂಡು ಹೋಗುವ. ಈ ಮಾಧ್ಯಮಗಳು ಏನು ಪ್ರಸರಿಸ್ತಾ ಇದ್ದಾವೆ ಅದರಿಂದ ಆ ಭಯದಿಂದ ಇರೋದು ಬೇಡ. ಒಂದು ಉತ್ತಮ ಸಮಾಜವನ್ನು ನಾವು ನಿರ್ಮಿಸಲಿಕ್ಕೆ, ಒಂದು ಉತ್ತಮ ದೇಶವನ್ನು ಕಟ್ಟಲಿಕ್ಕೆ ಎಲ್ಲರೂ ಕೈ ಜೋಡಿಸೋಣ. ತಮ್ಮ ಸರ್ಕಾರ ಹೇಳುವಂತ ಒಂದು ಧ್ಯೇಯ ವಾಕ್ಯವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಕೊರೋನಾದ ಬಗ್ಗೆ ಎಚ್ಚರ ಇರಲಿ, ಆದ್ರೆ ಭಯ ಬೇಡ. ಯಾವುದೇ ಕಾರಣಕ್ಕೂ ನಾವು ಭಯ ಪಡ್ಕೋಬೇಡಿ. ಈ ಯಾವುದೇ ರೀತಿಯ ಪ್ರಿಕಾಕ್ಷನ್ಸ್ ಅಂತ ಸರ್ಕಾರ ಹೇಳ್ತಾ ಇದೆಯೋ ಆ ಪ್ರಿಕಾಕ್ಷನ್ಸ್ ಅನ್ನು ತಗೊಂಡು ಸಾಮಾಜಿಕ ಅಂತರ ಕಾಯ್ದುಕೊಂಡು ನಾವು ಬದುಕಿದ್ದಲ್ಲಿ ಖಂಡಿತ ಈ ರೋಗದಿಂದ ನಮ್ಮ ದೇಶ ಜಯಗಳಿಸುತ್ತದೆ ಅನ್ನುವಂತ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಿವಕುಮಾರ್ ಸರ್, ತಾವು ಈಗಾಗಲೇ ಹೇಳಿದೀನಿ ನಾನು. ಸೊ ಯಾವುದೇ ತರ ಲಕ್ಷಣಗಳು ಬಂದ್ರೆ ಸಮೀಪದ ಒಂದು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಏನಾದರೂ ಪಾಸಿಟಿವ್ ಬಂತು ಅಂದ್ರೆ, ನಿಮ್ಗೆ ಏನಾದರೂ ಲಕ್ಷಣಗಳು ಇದ್ರೆ ಅಲ್ಲಿ ಅಡ್ಮಿಟ್ ಆಗಿ, ಇಲ್ದಿದ್ರೆ ಯಾವುದೇ ಲಕ್ಷಣಗಳು ಇಲ್ದಾಗಿತ್ತು, ಮನೆಯಲ್ಲಿ ಎಲ್ಲಾ ತರ ವ್ಯವಸ್ಥೆ ಇತ್ತು, ಐಸೋಲೇಷನ್ ಇರ್ಲಿಕ್ಕೆ ತೊಂದರೆ ಇಲ್ದಂಗಿತ್ತು, ಅಂತ ಸಮಯದಲ್ಲಿ ಮನೆಯಲ್ಲೇ ಆರೈಕೆ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ನಮ್ಮಲ್ಲಿ ಭಾರತ ಸರ್ಕಾರ ಹೇಳ್ದಂಗೆ, ಕರ್ನಾಟಕ ಸರ್ಕಾರ ಹೇಳ್ದಂಗೆ, ಆಯುಷ್ ಔಷಧಿಗಳು ಏನ್ ಹೇಳಿದವಲ್ಲ, ಸಂಶಮನ ವಟಿ, ಮತ್ತೆ ಚವನಪ್ರಾಶ್ ಆಗಿರ್ಬೋದು, ಆಮೇಲೆ ಈ ತರ ನೇಸಲ್ ಡ್ರಾಪ್ಸ್, ಈ ತರ ಆಮೇಲೆ ನಿಯಮಿತವಾಗಿ ಪ್ರಾಣಾಯಾಮ, ಯೋಗಾಸನಗಳು, ವಿಜಯಲಕ್ಷ್ಮಿ ಮೇಡಮ್ ಹೇಳ್ದಂಗೆ ತುಂಬಾನೇ ಅನುಕೂಲ ಆಗಿದೆ. ಇದು ನಾನು ಸ್ವತಃ ನಾನೇ ಈಗ ಒಂದು ಕ್ವಾರಂಟೈನ್ ಟೈಮ್ ಅಲ್ಲಿ ನಾನು ಈಗ 15-20 ವರ್ಷದಿಂದ ಮಾಡ್ತಾ ಇದ್ದೆ. ಈಗ ಈ ಟೈಮಿಂದ ನಾನು ದಿನ ಒಂದು ಅವರ್ ಅದಕ್ಕೆ ನಾನು ಮೀಸಲಿಡ್ತಿದ್ದೆ, ಪ್ರಾಣಾಯಾಮ, ಧ್ಯಾನ ಆಗ್ಲಿ, ಆಮೇಲೆ ಯೋಗಾಸನಗಳು ಕೆಲವೊಂದು. ಹಂಗಾಗಿ ಇದು ತುಂಬಾನೇ ಅನುಕೂಲ ಆಗ್ತದೆ. ಹಂಗಾಗಿ ಯಾವುದೇ ರೀತಿ ಈಗ ಸರ್ಫರಾಜ್ ಅವ್ರು ಹೇಳ್ದಂಗೆ ಯಾವುದೇ ರೀತಿ ಭಯ ಪಡಬೇಡಿ, ಎಚ್ಚರಿಕೆ ಇರ್ಲಿ. ಮತ್ತೆ ಒಂದ್ಸಲ ಬಂತು ಅಂದ್ರೆ ಭಯ ಪಡಬೇಡಿ, ಮನೆಯಲ್ಲೇ ಅಂತರ ಕಾಪಾಡ್ಕೊಳ್ಳಿ. ಹಿರಿಯರು ಇರ್ಬೋದು, ಹಿರಿಯರ ಹತ್ರ ಒಂದು ಮಾಡ್ಕೊಳ್ಳಿ. ಮನೆಯಲ್ಲಿ ಅಷ್ಟೇ, ಫ್ಯಾಮಿಲಿ ಮೆಂಬರ್ಸ್ ಸಹ ಎಲ್ಲರಿಗೂ ಸಪೋರ್ಟ್ ಮಾಡಿ ಅವ್ರನ್ನ, ಆಮೇಲೆ ಸಮಾಜದಲ್ಲೂ ಅಷ್ಟೇ, ಅವ್ರನ್ನ ಒಂದ್ಸಲ ವಾಸಿ ಆದ್ಮೇಲೆ ಅವ್ರನ್ನ ಒಂಥರ ಇವ್ರಿಗೆ ಕೊರೋನಾ ಬಂದಿತ್ತು ಅಂತ ಹೇಳಿ ಅವ್ರನ್ನ ತುಚ್ಛವಾಗಿ ಕಾಣಬೇಡಿ. ಅವ್ರಿಗೆ ಅವ್ನ ಯಾವ್ದೇ ರೀತಿ ಕಾಣಬೇಡಿ. ಹಂಗಾಗಿ ಇದು ಹಂಗಾಗಿ ಸಾಮಾನ್ಯ ಕಾಯಿಲೆ, ಇದ್ರಲ್ಲಿ ಯಾವುದೇ ರೀತಿ ಭಯ ಬೇಡ, ಬಟ್ ಎಚ್ಚರಿಕೆ ಬೇಕಷ್ಟೇ ಅಂತ ಹೇಳಿ ನನ್ನ ಅನಿಸಿಕೆ ಹೇಳ್ತಾ ಇದ್ದೆ. ಸರಿ ಸರ್, ಶಿವಕುಮಾರ್ ಸರ್, ಸರ್ಫರಾಜ್ ಅವರೇ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರೇ, ಖಂಡಿತವಾಗಿಯೂ ಈ ಒಂದು ಸಂದರ್ಶನದಿಂದ ನಮ್ಮ ಆಸೆ ಏನಿದೆ ಅಲ್ಲ, ಆಸೆ ಅಂದ್ರೇನು, ಸಮಾಜಕ್ಕೆ ಒಂದು ವಿಷಯ ತಲುಪಿಸ್ಬೇಕು, ಭಯ ಬೇಡ ಅನ್ನೋ ಒಂದು ಸಂದೇಶ ನಾವು ರವಾನಿಸ್ಬೇಕು. ನೀವು ಎಚ್ಚರದಿಂದ ಇರಿ, ಈ ರೋಗ ಬಂದ್ರೂ ಭಯ ಪಡ್ಕೋಬೇಡಿ, ಸರ್ಕಾರದ ವ್ಯವಸ್ಥೆ ಇದೆ, ಸಮಾಜ ನಿಮ್ಮನ್ನ ಕಾಪಾಡತ್ತೆ ಅನ್ನೋ ಒಂದು ಸಂದೇಶವನ್ನ ನಾವು ಕೊಡಕ್ಕೆ ಈ ಸಂದರ್ಶನವನ್ನ ಏರ್ಪಡಿಸಿದ್ವಿ. ಸಂದರ್ಶನಕ್ಕೆ ಆಗಮಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಕೊಟ್ಟಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಜಿ ಎಚ್ ಮೇಡಮ್ ಅವರೇ, ಡಾಕ್ಟರ್ ಶಿವಕುಮಾರ್ ಅವರೇ ಮತ್ತು ಶ್ರೀ ಸರ್ಫರಾಜ್ ಮನ್ನಾರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು, ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತಮಗೂ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ ಸರ್ ತಮಗೂ.